ಟಿವಿ ಭಾರತ್ನ ಆತ್ಮೀಯ ವೀಕ್ಷಕರಿಗೆ ಕೊರೋನಾ ವಾರಿಯರ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಶ್ರೀಧರ್ ಶಿವಮೊಗ್ಗ ಇದು ಅನ್ಲಾಕ್ ಡೌನ್ ಟೈಮ್ ಇದು ಅವನ ಲೆಕ್ಕಾಚಾರಕ್ಕೆ ಈಗ ಕಲಿಯುಗ ತೇತಾಯುಗ ಆ ಯುಗ ಕಂಪ್ಯೂಟರ್ ಯುಗ 5G ಯುಗ ಅಂತೆಲ್ಲ ಹೇಳ್ತಿದ್ದಾರಲ್ಲ ಇದು ಕೊರೋನಾ ಯುಗ ಅದರಲ್ಲೂ ಲಾಕ್ಡೌನ್ ಸಂಕಷ್ಟದ ಸಮಯದಲ್ಲಿ ಮನುಷ್ಯ ತಾನೇನು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಯಿತು ಅಂತ ಸಂದರ್ಭದಲ್ಲಿ ನಮ್ಮ ನಿಮ್ಮ ನಡುವೆ ಅನೇಕ ವಿಶೇಷ ನಾಯಕರು ಅವರವರ ಕೈಲಾದ ಸಹಾಯವನ್ನು ದೊಡ್ಡ ದೊಡ್ಡ ಸಹಕಾರವನ್ನು ನಮ್ಮ ಮುಂದೆ ನಿಮ್ಮ ಮುಂದೆ ಎಲ್ಲರಿಗಾಗಿ ಅರ್ಪಿಸಿದರು ಅಂತವರನ್ನ ಹುಡುಕಿ ಅಂತವರನ್ನ ವಂದಿಸಿ ಅಭಿನಂದಿಸುವ ಕಾರ್ಯಕ್ರಮ ಈ ಕೊರೋನಾ ವಾರಿಯರ್ ಈ ವಾರದ ಈ ಸಂಚಿಕೆಯ ಕೊರೋನಾ ವಾರಿಯರ್ ಬಹಳ ವಿಶೇಷವಾದವರು ಅವರಿಗೆ ರಾಜಕೀಯ ಆಸಕ್ತಿ ಇಲ್ಲ ಆದರೂ ಕೂಡ ರಾಜಕೀಯ ಆಸಕ್ತಿ ಇಲ್ಲದೆ ಕೂಡ ತುಂಬ ಸಮಾಜ ಸೇವೆ ಮಾಡಿದ್ದಾರೆ ಅವರು ಯಾರು ಏನು ಎತ್ತ ಈ ವಿಡಿಯೋ ನೋಡ್ಕೊಂಡು ಬರೋಣ ಕರೋನಾ ಅನ್ನೋ ಕಾರಣದ ಕ್ರಿಮಿ ಜಗತ್ತಿನಲ್ಲಿ ಕೇಕೆ ಹಾಕುತ್ತಿರುವಾಗ ಅನೇಕ ಸೇವಾ ಮನೋಭಾವದ ನಾಯಕರು ಸಂಭವಾನಿ ಯುಗೇ ಯುಗೇ ಎಂಬುವಂತೆ ನಮ್ಮ ನಿಮ್ಮ ನಡುವೆ ಹುಟ್ಟಿಕೊಂಡರು ಅಭೂತಪೂರ್ವ ಸೇವಾ ಕಾರ್ಯಗಳನ್ನು ಮಾಡುತ್ತಾ ಮಾಡುತ್ತಾ ಅಭಿನಂದನೆಗೆ ಅರ್ಹವಾದರು ಅಂತಹ ಸಾಧಕರ ಬಗ್ಗೆ ನಾವು ತಿಳಿಯುತ್ತಾ ಹೋದಾಗ ನಮಗೆ ಅನೇಕ ಅಭಿಮಾನದ ಸ್ಫೂರ್ತಿದಾಯಕ ಹಿನ್ನೆಲೆ ಕಂಡುಬಂತು ಈ ಸಂಚಿಕೆಯ ಕೊರೋನಾ ವಾರಿಯರ್ ಬದುಕು ಒಂದು ಸ್ವರ್ಣ ಸ್ಫೂರ್ತಿಯ ಕಥೆ ಇವರು ಉದ್ಯಮಿ ಮತ್ತು ಉದ್ಯೋಗಗಳ ರಾಮಸಿಂಗ್ ಇವರಿಂದ ದೂರವಾಯಿತು ನೂರಾರು ಜನರ ಹಸಿವಿನ ಆಪತ್ತು ಸಂಚಿಕೆ ಕೊರೋನಾ ವಾರಿಯರ್ ಬರಿ ಯೋಚನೆ ಮಾಡೋರಲ್ಲ ಯೋಚನೆಯನ್ನ ಯೋಜನೆಯನ್ನಾಗಿಸೋರು ಪರಿಶ್ರಮ ಪರಿಶುದ್ಧತೆ ಮತ್ತು ಪ್ರಾಮಾಣಿಕತೆಯಿಂದ ಮೇಲೆ ಬಂದವರು ಇವತ್ತಿನ ನಿರುದ್ಯೋಗದ ಸಮಸ್ಯೆಯಲ್ಲಿ ಕೆಲಸ ಪಡೆದುಕೊಳ್ಳೋದೇ ದೊಡ್ಡ ಸಾಹಸ ಆದರೆ ಇವರು ಸಾವಿರಾರು ಜನರಿಗೆ ಕೆಲಸ ಕೊಡಿಸಿದವರು ಉದ್ಯೋಗ ಮತ್ತು ಉದ್ಯೋಗಗಳ ನಡುವೆ ರಾಮ ಸೇತುವಿನಂತಿರುವವರು ಅವರೇ ನಮ್ಮವರು ನಮ್ಮೂರಿನವರು ಕೊರೋನಾ ವಾರಿಯರ್ ಡಾಕ್ಟರ್ ಸುರೇಶ್ ಕೆ ಬಾಳೆಗುಂಡಿ ಲಾಕ್ಡೌನ್ ಸಂಕಷ್ಟದ ಸಮಯದಲ್ಲಿ ದಿನನಿತ್ಯದ ಅಗತ್ಯ ವಸ್ತುಗಳು ಸಿಗೋದೇ ಕಷ್ಟವಾಗಿತ್ತು ಅದರಲ್ಲೂ ಕಡುಬಡವರಿಗಂತೂ ದುಡಿಮೆಯೇ ಇಲ್ಲ ತಿನ್ನೋಕೆ ಕೂಳುವೂ ಇಲ್ಲ ಇಂತಹ ಟೈಮ್ನಲ್ಲಿ ನಮ್ಮ ನಿಮ್ಮ ನಡುವೆ ಅನೇಕ ರಾಜಕೀಯ ನಾಯಕರು ತಮಗಾದ ಸೇವೆಯನ್ನು ಮಾಡಿದ್ದಾರೆ ಅದರಂತೆ ನಮ್ಮ ಈ ಸಂಚಿಕೆಯ ಕೊರೋನಾ ವಾರಿಯರ್ ಸುರೇಶ್ ಕೆ ಬಾಳೆಗುಂಡಿಯವರು ಕೂಡ ಮನಸಾರೆ ಬಡವರಿಗಾಗಿ ಮಿಡಿದಿದ್ದಾರೆ ತಮ್ಮೊಟ್ಟಿಗೆ ಕೆಲಸ ಮಾಡುವ ಕೆಲಸಗಾರರಿಗೆ ಹಾಗೂ 24ನೇ ವಾರ್ಡ್ನಲ್ಲಿರುವ ನಿಜವಾದ ಕಡುಬಡವರಿಗೆ ಮತ್ತು ಒಂದಷ್ಟು ಜನಗಳಿಗೆ ಒಂದು ತಿಂಗಳಿಗಾಗುವಷ್ಟು ಉತ್ತಮ ಗುಣಮಟ್ಟದ ದಿನಸಿ ಕಿಟ್ಗಳನ್ನು ಯಶಸ್ವಿಯಾಗಿ ಹಂಚಿದ್ದಾರೆ ಉತ್ತಮ ಕ್ವಾಲಿಟಿಯ 10 ಕೆಜಿ ಅಕ್ಕಿ 1 ಕೆಜಿ ಬೇಳೆ 1 ಕೆಜಿ ಸಕ್ಕರೆ 1 ಕೆಜಿ ಗೋಧಿ 1 ಲೀಟರ್ ಎಣ್ಣೆ ಇತ್ಯಾದಿ ವಸ್ತುಗಳಿರುವ ಸುಮಾರು 800ಕ್ಕೂ ಅಧಿಕ ದಿನಸಿ ಕಿಟ್ಗಳನ್ನು ಹಂಚಿದ್ದಾರೆ ಕಷ್ಟ ಎಂದು ಬಂದವರಿಗೆ ಕೈಲಾದ ಸಹಾಯವನ್ನು ಮಾಡಿದ್ದಾರೆ ಮನೆ ಕೆಲಸ ಮಾಡೋರು ನಾವು ಕೆಲಸಕ್ಕೆ ಹೋಗ್ತಿದ್ವಿ ಈಗ ಕರೋನಾ ಬಂದಿದ್ದ ಕಡೆಯಿಂದ ಕೆಲಸಕ್ಕೆ ಬರಬೇಡಿ ಅಂದರು ಆವಾಗ ಇವ್ರು ಕರೆದು ನಮಗೆ ಈ ಕಿಟ್ ಕೊಟ್ಟಿದ್ದಕ್ಕೆ ಭಾಳ ಸಹಾಯ
ಬಡತನವೆಂಬ ಬಂಡೆಯ ಎದುರು ಗುದ್ದಾರಿ ಬೆಳೆದವರು ಬಾಳೆಗುಂಡಿ. 1971 ಫೆಬ್ರವರಿ 27 ರಂದು ಜನನ. ತಂದೆ ಸೈದೂರು ಕರಿಯಪ್ಪ, ತಾಯಿ ಲಕ್ಷ್ಮಮ್ಮ. ತಂದೆ ಕರಿಯಪ್ಪನವರು ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡುತ್ತಿದ್ದರು. ಚಿಕ್ಕ ವಯಸ್ಸಿನಲ್ಲಿಯೇ ಶಿಸ್ತಾಗಿ ಬೆಳೆದ ಸುರೇಶ್ ಸಾಗರ ತಾಲೂಕಿನಲ್ಲಿ ಪ್ರೌಢ ಶಿಕ್ಷಣವನ್ನು ಮುಗಿಸಿ ದಾವಣಗೆರೆಯಲ್ಲಿ ಬಿಎಸ್ಸಿ ಪಡೆದರು. ಮೊದಮೊದಲು ಹಾಸನ, ಮಂಡ್ಯ ಮುಂತಾದ ಊರುಗಳ ಖಾಸಗಿ ಕಂಪನಿಗಳಲ್ಲಿ ಉದ್ಯೋಗ ಮಾಡಿದರು. ಆದರೆ ಸ್ವಂತ ಉದ್ಯಮದ ಕನಸು ಕಂಡಿದ್ದ ಸುರೇಶ್ ಅವರು 1996 ಪ್ರೈವೇಟ್ ಎಂಪ್ಲಾಯ್ಮೆಂಟ್ ಬ್ಯೂರೋ ಕಂಪನಿ ಶುರು ಮಾಡಿದರು. ಇಲ್ಲಿಂದ ಸುರೇಶ್ ಕೆ ಬಾಳೆಗುಂಡಿಯವರ ಜೀವನದ ದಿಕ್ಕೇ ಬದಲಾಯಿತು. ಜೊತೆ ಜೊತೆಗೆ ಶಿವಮೊಗ್ಗದ ಯುವಕರಿಗೆ ಉದ್ಯೋಗಕ್ಕೆ ದಿಕ್ಸೂಚಿ ಸಿಕ್ಕಂಗಾಯಿತು. ಮೊದಮೊದಲು ಕಂಪನಿಗಳಿಗೆ ಸೆಕ್ಯೂರಿಟಿ ಗಾರ್ಡ್ಗಳನ್ನು ಪೂರೈಸುತ್ತಿದ್ದವರು ತದನಂತರ ಕಂಪನಿಗಳಿಗೆ ಕೆಲಸಗಾರರನ್ನು ಪೂರೈಸಲು ಪ್ರಾರಂಭಿಸಿದರು. ಖಾಸಗಿ ಮತ್ತು ಸರ್ಕಾರಿ ಇಲಾಖೆಗಳಿಗೆ ಗುತ್ತಿಗೆಯ ಒಪ್ಪಂದ ಮಾಡಿಕೊಂಡು ಕೆಲಸಗಾರರನ್ನ ಪೂರೈಸಿದರು. ದಿನ ಕಳೆಯುತ್ತಿದ್ದಂತೆ ಅಕ್ಕಪಕ್ಕದ ಜಿಲ್ಲೆಗಳಿಗೂ ಕೆಲಸಗಾರರ ಪೂರೈಕೆಯನ್ನು ಮಾಡಲಾರಂಭಿಸಿ ಯಶಸ್ವಿಯಾಗಿದ್ದಾರೆ. ಇವತ್ತು ಸುಮಾರು 20 ಜಿಲ್ಲೆಗಳಲ್ಲಿ ಸುರೇಶ್ ಮುಂದಾಳತ್ವದ ಕಂಪನಿ ಕಡೆಯಿಂದ ಸುಮಾರು 5,000 ಜನಕ್ಕೆ ಕೆಲಸ ಸಿಕ್ಕಿದೆ. ನನ್ನ ಹೆಸರು ಗಿರಿಜಾ ಅಂತ. ಈ ಹೊರಗಡೆಯಿಂದ ಕೆಲಸ ಕೇಳ್ಕೊಂಬಂದಿರ್ತಾರೆ, ಅವ್ರಗಳಿಗೆ ಅವ್ರ ಎಜುಕೇಷನ್ ನೋಡಿಕೊಂಡು ಕೆಲಸಕ್ಕೆ ಕಳಿಸ್ಕೊಡ್ತೀವಿ. ಅವ್ರ ಕೆಲಸ ಸಿಕ್ಕಿದ ಮೇಲೆ ನಮ್ಮ ಆಫೀಸಿಗೆ ಬಂದು ನೀವು ಕಳಿಸಿದ ಕಡೆ ಕೆಲಸ ಸಿಕ್ತು ಅಂತೇಳಿ ಒಂದು ಖುಷಿಯಿಂದ ಹೇಳಿ ಒಂದು ಸ್ವೀಟ್ ಹಂಚಿ ಹೋಗ್ತಾರೆ. ಹೊರಗಡೆ ಏನಾದರೂ ರೋಡಲ್ಲಿ ಸಿಕ್ತಾಗ ನಿಮ್ಮ ಆಫೀಸಿಗೆ ಬಂದಿದ್ದೆ ಮೇಡಮ್, ಈ ಥರ ಹಿಂಗೆ ನೀವು ಕೆಲಸ ಕೊಡ್ತೀವಿ ತುಂಬ ಖುಷಿ ಆಯಿತು ಅಂತೇಳಿ ನಿಲ್ಲಿಸಿ ಮಾತಾಡಿಸಿ ಹೋಗ್ತಾರೆ. ಜಿಲ್ಲೆಯೆಲ್ಲ ಕೂಡ ಈ ಜಿಲ್ಲೆಯಲ್ಲದೆ ಕೂಡ ಬೇಡ ಸುಮಾರು 16 ಜಿಲ್ಲೆಗಳನ್ನು ಕೂಡ ನಾವು ಸದಸ್ಯರನ್ನು ಮಾಡ್ತಾ ಇದ್ದೇವೆ. ಸೊ ಅದ್ರ ಬಗ್ಗೆ ಕೂಡ ಉತ್ತಮವಾದ ಸ್ಪಂದನೆ ಇದೆ. ನಮಗಿಲ್ಲಿ ಪರಿಧಿ ಇಲ್ಲ, ನಾವಿಲ್ಲಿ ಕೆಲಸ ಮಾಡೋಕೆ ನಮಗೆ ಪರಿಧಿ ಇಲ್ಲ, ಪ್ರತಿಯೊಂದು ನಾವೇ ಕ್ರಿಯೇಟ್ ಮಾಡ್ತೀವಿ ಕೆಲಸ. ಹಾಗಾಗಿ ಒಂಥರ ತುಂಬ ಖುಷಿ ಇದೆ, ತುಂಬ ಸಂತೋಷವಾಗಿದೆ, ನಮ್ಮ ಜೀವನಕ್ಕೂ ಕೂಡ ತುಂಬ ಅನುಕೂಲವಾಗಿದೆ. ಸರ್ ಪ್ರತಿ ನಮ್ಮ ಕಷ್ಟದಲ್ಲಿ ಇರ್ಬೋದು, ನಮ್ಮ ಸುಖದಲ್ಲಿ ಇರ್ಬೋದು, ಪ್ರತಿ ಹಂತದಲ್ಲೂ ನಮ್ಮ ಜೊತೆಯಲ್ಲಿ ಸರ್ ಇರ್ಬೋದು, ಸಂಸ್ಥೆ ಮೇಡಮ್ ಆಗಿರ್ಬೋದು, ಅವ್ರು ನಮ್ಮ ಜೊತೆನಲ್ಲೇ ಇರ್ತಾರೆ, ಜೊತೆ ಜೊತೆನೇ ಇರ್ತಾರೆ, ಕಷ್ಟಗಳನ್ನು ಕೇಳ್ತಾರೆ. ಒಂದು ಅವ್ರು ಮಾಡುವಂಥ ನಮ್ಮ ಸರ್ ಮಾಡುವಂಥ ಎಲ್ಲ ಸಮಾಜದ ಕೆಲಸಗಳಲ್ಲಿ, ಸಾಮಾಜಿಕ ಕೆಲಸದಲ್ಲಿ, ಧಾರ್ಮಿಕ ಕೆಲಸಗಳಲ್ಲಿ ನಮ್ಮ ಸಂಸ್ಥೆಯಲ್ಲಿ ಇರುವಂಥ ನಮ್ಮೆಲ್ಲ ಸಿಬ್ಬಂದಿಗಳನ್ನ ಒಗ್ಗೂಡಿಸ್ಕೊಳ್ತಾರೆ. ಬಹಳಷ್ಟು ಜನ ಹೇಳ್ತಾರೆ, ಸರ್ ನನಗೆ ಇಂಥಕ್ಕೆ ನನ್ನ ಡಿಗ್ರಿ ಆಗಿದೆ, ನನಗೆ ಕೆಲಸ ಬೇಕು, ಆಯ್ತಪ್ಪ ಇಂಥ ಕಡೆ ಕೆಲಸ ಇದೆ ಅಂತೇಳಿ ಬಂದು ಕೇಳ್ಕೊಂಡು ಹೋಗ್ತಾರೆ. ಸೊ ಅವರು ಕೊಟ್ಟಾಗ, ಅವರು ಹೊರಗಡೆ ನಮಗೆ ಸಿಕ್ಕಾಗ, ಕೆಲಸ ಹಾಕಿ ನಾವು ಕೊಟ್ಟ ಆದಮೇಲೆ ಸಿಕ್ಕಾಗ ಅವ್ರು ಕೊಡುವಂತಹ ರೆಸ್ಪಾನ್ಸ್ ಇದೆಯಲ್ಲ, ಅದ ಮಹದಾನಂದ. 2005 ಭಾರತೀ ಐಟಿಐ ಕಾಲೇಜಿನ ನಗರದ ವಿಜಯನಗರ ಬಡಾವಣೆಯಲ್ಲಿ ಆರಂಭಿಸಿದರು. ಬಡ ವಿದ್ಯಾರ್ಥಿಗಳಿಗೆ ಅತಿ ಕಡಿಮೆ ಫೀಸ್ ಪಡೆದು ಐಟಿಐ ಶಿಕ್ಷಣವನ್ನು ನೀಡುತ್ತಿದ್ದಾರೆ. ಇವರದ್ದೇ ಮಾಲೀಕತ್ವದಲ್ಲಿ ಅಖಿಲ ಎಂಟರ್ಪ್ರೈಸಸ್ ಎಂಬ ಮಗದೊಂದು ಮ್ಯಾನ್ ಪವರ್ ಏಜೆನ್ಸಿಯನ್ನ ಮುನ್ನಡೆಸುತ್ತಿದ್ದಾರೆ. ಅನೇಕ ಜನರಿಗೆ ಉದ್ಯೋಗ ಕಲ್ಪಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದರ ಜೊತೆಗೆ
ಲೆನ್ಸ್ ಕಾಟ್ ಎಂಬ ಕನ್ನಡಕದ ಉದ್ಯಮವನ್ನು ಆರಂಭಿಸಿ ಯಶಸ್ವಿಯಾಗಿದ್ದಾರೆ. 2015 ರಲ್ಲಿ ಸನ್ಮಾರ್ಗ ಎಂಬ ಎನ್ಜಿಒ ಆರಂಭಿಸಿ ಜನಸೇವೆಯನ್ನ ಮಾಡುತ್ತಿದ್ದಾರೆ. ಸುರೇಶ್ ಕೆ ಬಾಳೆಗುಂಡಿಯವರು ಕೇವಲ 12 ಗಂಟೆ ಜೀವನ ಮಾಡೋರಲ್ಲ, ದಿನದ 24 ಗಂಟೆಯನ್ನು ಸದುಪಯೋಗಗೊಳಿಸಿಕೊಳ್ಳುವ ವ್ಯಕ್ತಿ ಪ್ಲಸ್ ಸಮಾಜದ ಶಕ್ತಿ. ತಮ್ಮ ಸಂಸ್ಥೆಯ ಜೊತೆ ಜೊತೆಗೆ ಶಿವಮೊಗ್ಗದ ವಿಜಯನಗರದ ಭಾರತಿ ಎಜುಕೇಶನಲ್ ಮತ್ತು ಸೋಷಿಯಲ್ ಟ್ರಸ್ಟ್ನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಸುರೇಶ್ ಅವರು ಗೋಪಾಲದ ರಂಗನಾಥ ಬಡಾವಣೆಯ ಶ್ರೀ ಅಯ್ಯಪ್ಪ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷರು ಹೌದು, ಶ್ರೀ ರಂಗನಾಥ ಬಡಾವಣೆಯ ನಿವಾಸಿಗಳ ಸಂಘದ ಅಧ್ಯಕ್ಷರು ಹೌದು, ಕರ್ನಾಟಕದ ಮಾನವ ಹಕ್ಕುಗಳ ಆಯೋಗದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡುತ್ತಿದ್ದಾರೆ. ಬ್ರಹ್ಮಶ್ರೀ ನಾರಾಯಣ ಗುರು ವರ್ತಕರು ಮತ್ತು ವೃತ್ತಿಪರ ಸಂಘದ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಈಡಿಗ ಸಮಾಜದ ದಿವಿರ ಜಿಲ್ಲಾ ಅಧ್ಯಕ್ಷರೂ ಆಗಿದ್ದಾರೆ. ಸುರೇಶ್ ಕೆ ಬಾಳೆಗುಂಡಿಯವರ ಪರಿಶ್ರಮದ ಕೆಲಸಕ್ಕೆ ಅನೇಕ ಪ್ರಶಸ್ತಿ ಪುರಸ್ಕಾರಗಳು ಅರಸಿ ಬಂದಿವೆ. 2014 ರಲ್ಲಿ ಬೆಂಗಳೂರಿನ ಸುರ್ವೆ ಕಲ್ಚರಲ್ ಅಕಾಡೆಮಿಯವರು ಭಾರತ ವಿಕಾಸ ರತ್ನ ರಾಷ್ಟ್ರೀಯ ಪ್ರಶಸ್ತಿ ನೀಡಿದ್ದಾರೆ. 2015 ರಲ್ಲಿ ಆಲ್ ಇಂಡಿಯಾ ನ್ಯಾಷನಲ್ ಯೂನಿಟಿ ಕೌನ್ಸಿಲ್ ಹೊಸದೆಹಲಿ ಇವರಿಂದ ಉದ್ಯೋಗ ಮತ್ತು ತರಬೇತಿ ಕ್ಷೇತ್ರಕ್ಕೆ ರಾಷ್ಟ್ರೀಯ ರತ್ನ ಪ್ರಶಸ್ತಿ ಪುರಸ್ಕಾರ ಸಂದಿದೆ. ವಿಜಯ ಕರ್ನಾಟಕ ಪತ್ರಿಕೆ ಇವರಿಗೆ ಅಚೀವರ್ ಆಫ್ ಕರ್ನಾಟಕ ಪ್ರಶಸ್ತಿ ಕೊಟ್ಟು ಗೌರವಿಸಿದೆ. 2016 ರಲ್ಲಿ ದೆಹಲಿಯ ಗ್ಲೋಬಲ್ ಅಚೀವರ್ ಫೌಂಡೇಶನ್ ಕಡೆಯಿಂದ ಯುವ ಸಾಧಕ ಟ್ಯಾಲೆಂಟೆಡ್ಗಳಿಗೆ ನೀಡುವ ಗೋಲ್ಡ್ ಸ್ಟಾರ್ ಪ್ರಶಸ್ತಿ ಪುರಸ್ಕಾರ ದಕ್ಕಿದೆ. ಕೇಂದ್ರ ಸರ್ಕಾರದ ಸೇವಾ ತೆರಿಗೆ ಇಲಾಖೆಯಿಂದ ಪ್ರಾಮಾಣಿಕ ಸೇವೆ ತೆರಿಗೆ ಪಾವತಿಗಾಗಿ ಆದಾಯ ತೆರಿಗೆ ಪ್ರಧಾನ ಆಯುಕ್ತರಿಂದ ಸನ್ಮಾನ ಪತ್ರ ಒಲಿದು ಬಂದಿದೆ. ಇವೆಲ್ಲದರ ಜೊತೆ ಜೊತೆಗೆ 2017 ರಲ್ಲಿ ಫ್ರಾನ್ಸ್ ದೇಶದ ಎಕೊಲೋ ರಾಬರ್ಟ್ ಸುಪೀರಿಯರ್ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪದವಿ ಪಡೆದಿದ್ದಾರೆ. ಡಾಕ್ಟರ್ ಸುರೇಶ್ ಕೆ ಬಾಳೆಗುಂಡಿಯವರು ಉತ್ತಮ ಬಾಸ್ ಕೂಡ ಹೌದು, ಉತ್ತಮ ಗಂಡ ಮತ್ತು ಅತ್ಯುತ್ತಮ ಅಪ್ಪ ಕೂಡ ಹೌದು. 1998 ರಲ್ಲಿ ಮಮತಾ ಅವರನ್ನ ವಿವಾಹವಾದ ಸುರೇಶ್ ಅವರಿಗೆ ಅಖಿಲ ಸಾಗರ ಮತ್ತು ಆಶ್ರಯ ಸಾಗರ ಎಂಬ ಇಬ್ಬರು ಮಕ್ಕಳಿದ್ದಾರೆ. ಇಡೀ ಕುಟುಂಬ ಸುರೇಶ್ ಅವರ ಪರಿಶ್ರಮದ ಸಾಧನೆಗೆ ಸಾಥ್ ಕೊಡುತ್ತಾ ಸಂತೋಷದ ಜೀವನವನ್ನ ನಡೆಸುತ್ತಿದೆ. ಡಾಕ್ಟರ್ ಸುರೇಶ್ ಕೆ ಬಾಳೆಗುಂಡಿಯವರ ಸಾಧನೆ ಶಿಖರ ಇನ್ನಷ್ಟು ಎತ್ತರವಾಗಿ ಬೆಳೆಯಲಿ ಎಂದು ಹಾರೈಸೋಣ. ನೋಡಿದ್ರಲ್ಲ ಈ ಸಂಚಿಕೆಯ ಕರೋನಾ ವಾರಿಯರ್ ಯಾವ ಮಟ್ಟದ ಸಾಧನೆ ಮಾಡಿದ್ದಾರೆ, ಅವ್ರು ಯಾರು ಏನು ಎತ್ತ ಅಂತ. ಅವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ದಯಮಾಡಿಸಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನಿಮ್ಮ ಬಗ್ಗೆ ಒಂದಷ್ಟು ತಿಳ್ಕೊಳಕ್ಕೆ ಒಂದು ಒಳ್ಳೆ ಅವಕಾಶ, ಒಂದು ಒಳ್ಳೆ ಸಮಯ ಅಂತ ನಾನು ಅನ್ಕೊಂತೀನಿ. ಇದೆಲ್ಲ ನೋಡಿದ್ಮೇಲೆ ನಿಮಗೇನನ್ಸ ಸರ್, ನಿಮ್ಮನ್ನು ನೋಡಿ ನಿಮಗೇನನ್ಸದ? ಒಂದು ರೀತಿ ನಾನು ಮಾಡಿರತಕ್ಕಂಥ ಒಂದು ಪರಿಶ್ರಮ ಪ್ರಾಮಾಣಿಕತೆಗೆ ಒಂದು ಬೆಲೆ ಸಿಕ್ಕಿದೆ ಅಂತ ಅನಿಸ್ತಿದೆ. ನಂದು ಒಂದು ರೀತಿ ಸಂತೋಷದ ಜೀವನ, ಸಂತೋಷದ ವ್ಯವಹಾರ, ಸಂತೋಷವಾಗಿ ಇದ್ದೀನಿ ನಾನು. ಅದೇ ನಾನು ನೋಡ್ದಂಗೆ ಯಾವಾಗಲೂ ನಗ್ನ ಸಕ್ಸಸ್. ಎಲ್ಲರೂ ಹೇಳ್ತಾರೆ ನಿಮ್ಮ ಥರನೇ, ಅದೇನೋ ದೇವರಿಗೆ ಗೊತ್ತಿರ, ನನಗೇನು ಗೊತ್ತಿಲ್ಲ. ಎಸ್ ಸರ್, ಫೈನ್ ಸರ್. ಮೊದಲೇದಾಗಿ ನಿಮ್ಮ ಜೀವನದ ಬಗ್ಗೆ ತಿಳ್ಕೊಂಡ ಮುಂಚಿತವಾಗಿ ನಮಗೆ ನಿಮ್ಮನ್ನು ಪರಿಚಯ ಮಾಡಿಸಿದ್ದು ಈ ಕರೋನಾ ಅನ್ನೋ ಕಾರಣದ ಕ್ರಿಮಿ. ಆ ಟೈಮ್ನಲ್ಲಿ ಲಾಕ್ಡೌನ್ ಟೈಮ್ನಲ್ಲಿ ನೀವು ಮಾಡಿದ ಸೇವೆ ಬಗ್ಗೆ, ನಿಮಗೆ ಯಾಕೆ ಈ ಥರದ ಒಂದು ಸೇವೆ ಮಾಡಬೇಕು, ನಿಮಗೇನಾದರೂ ಅವಶ್ಯಕತೆ ಇಲ್ಲ ಜನರಿಗೆ ಕೊಡಬೇಕು, ನಿಮ್ಗೆ ಎಂಪ್ಲಾಯ್ಸಿಗೆ ಕೊಟ್ಟರೆ ಸಾಕಾಗಿತ್ತು, ಜನರಿಗೆ ಕೊಡಬೇಕು. ಅದರಲ್ಲೂ ನೀವು ಆ ವಿಡಿಯೋದಲ್ಲಿ ನೋಡ್ತಾ ಇದ್ದೆ ಸೋಷಿಯಲ್ ಡಿಸ್ಟೆನ್ಸ್ ಏನು, ಸಾಮಾಜಿಕ ಅಂತರ ಅಥವಾ ನಡುವೆ ಅಂತರವಿರಲಿ ಅನ್ನೋದನ್ನೆಲ್ಲ ಕರೆಕ್ಟಾಗಿ ಕಟ್ಟಾಜ್ಞೆಯಾಗಿ ಅದನ್ನು ಪಾಲಿಸಿದ್ರಿ. ಯಾಕೆ ಅನಿಸ್ತು ಸರ್ ನಿಮಗೆ ನಾನು ಕಿಟ್ ಹಂಚಬೇಕು ಅನ್ನೋದು? ಒಂದು, ನಾನು ಬಡತನವನ್ನು ಬಲ್ಲೆ, ಅನುಭವಿಸಿದ್ದೇನೆ, ಬಡ ಜನರನ್ನು ಕೂಡ ಅತ್ಯಂತ ಸಮೀಪದಿಂದ ನೋಡಿದ್ದೇನೆ. ಈ ಒಂದು COVID-19 ಬಂದಂಥ ಸಂದರ್ಭದಲ್ಲಿ ಅವ್ರ ಜೀವನ ಮಟ್ಟ ಯಾವ ರೀತಿ ಇದೆ, ಅವ್ರ ಜೀವನ ನಿರ್ವಹಣೆ ಎಷ್ಟು ಕಷ್ಟದಲ್ಲಿದೆ ಅನ್ನೋದು ನಾನು ಬಲ್ಲೆ. ನಾನು ಹಾಗಾಗಿ ನಮ್ಮಲ್ಲೊಂದು ದಾಸರ ಪದ ಇದೆ,
ನಡೆ ನುಡಿಯುವ ಕಾಲದಲ್ಲಿ ದಾನ ಧರ್ಮವ ಮಾಡದೆ ಬರೀ ಹೆಂಡತಿ ಮಕ್ಕಳಿಗಾಗಿ ಒಡವೆ ವಸ್ತ್ರವ ಮಾಡಿ ಅಡವೇಲಿ ಕೆರೆ ತುಂಬಿ ಬತ್ತಿದಂತೆ ಅಂತ ಹೇಳಿ ಅಂದ್ರೆ ನಮ್ಮ ಹತ್ರ ಎಷ್ಟಿದ್ರೂ ಅದು ನಮಗೆ ಬೇರೆಯವರಿಗೆ ಅದು ಹಂಚಿದ್ರಷ್ಟೇ ಅದು ಸುಖ ಬರ್ತದೆ ಮಳೆ ನಮಗೆ ಬೆಳೆಯಲ್ಲಿ ಭೂಮಿಗಿಲ್ಲಿ ಗದ್ದೆಯಲ್ಲಿ ಬಿಡಬೇಕು ಅದು ಅಡವಿಲಿ ಬಿದ್ದರೆ ಅದು ತುಂಬ್ಕೊಂಡು ಹರ್ಕೊಂಡು ಹೋಗುತ್ತೆ ನಾವು ಬೆಳೆ ತೆಗಿಯೋಕ್ಕಾಗಲ್ಲ ಹಾಗಾಗಿ ಅದನ್ನು ಧರ್ಮದ ದೃಷ್ಟಿಯಲ್ಲಿ ಇಟ್ಕೊಂಡು ಒಂದಿಷ್ಟು ಸಹಾಯ ಮಾಡೋಣ ಅನ್ನಿಸ್ತು ಜೊತೆಗೆ ಸಹಾಯ ಮಾಡೋದು ನೀವು ಎಲ್ಲ ಅನೇಕ ಕಿಟ್ಗಳನ್ನು ನೋಡಿದಿರಿ ನಾನೇನು ಇವತ್ತು ಊಟ ಮಾಡ್ತೀನಲ್ಲ ಅದೇ ಥರದ ಅಕ್ಕಿ ಅದೇ ಥರದ ಬೇಳೆ ಅದೇ ಥರದ ಬೆಲ್ಲ ಅದೇ ಥರದ ಸಕ್ಕರೆ ಅದೇ ಥರದ ರವೆಯನ್ನೇ ಕೊಟ್ಟು ಅವರಿಗೆ ಖುಷಿಪಡಿಸ್ಬೇಕು ಅನ್ನೋದನ್ನು ಆಸೆ ಆ ದೃಷ್ಟಿನಲ್ಲಿ ಒಂದಿಷ್ಟು ಸ್ಪಂದನೆ ನೀಡೋಣ ಯಾಕಂದರೆ ನಾನು ನೋಡಿದೆ ತುಂಬ ಜನ ಈ ಕಿಟ್ಟು ಹಂಚೋ ಸಂದರ್ಭದಲ್ಲಿ ಅನೇಕ ನೂರಾರು ಜನ ಸಾವಿರಾರು ಜನ ನನಗೆ ಬಂದು ಕೇಳಿದ್ರು ಒಬ್ಬರು ಮುಖಂಡರು ಸರ್ ಹೆಂಗೆ ಹಂಚುತ್ತೀವಿ ಸರ್ ನಲ್ಲಿ ಬಳ್ಳಾರಿಲಿ ಗಲಾಟೆ ಬಿಟ್ಟಿದೆ ಅಂತ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ರಂತೆ ಅಂತ ನಾನಂದೆ 24 ವರ್ಷ ಶಿಸ್ತಿನಿಂದ ಜೀವನ ನಿರ್ವಹಣೆ ಮಾಡಿದ್ದೀನಿ ಇವತ್ತು ನನ್ನ ಜೊತೆ ಬರ್ರಿ ಶಿಸ್ತಿನಿಂದನೇ ಇವತ್ತು ಇದು ಕೆಲಸ ಸಾಮಾಜಿಕ ಸೇವೆಯನ್ನು ಶಿಸ್ತಿನಿಂದ ಮಾಡ್ತೀನಿ ಅಂತ ಹೇಳಿ ಶಿಸ್ತಾಗಿ ಅದೊಂದಕ್ಕೆ ನನ್ನ ಇಡೀ ಕಚೇರಿ ಸಿಬ್ಬಂದಿಗಳು ಜೊತೆಗೆ ನಾನು ನನ್ನ 24ನೇ ವಾರ್ಡಲ್ಲಿ ನಾನು ನನ್ನ ಮನೆ ಇದೆಯಲ್ಲ ಅಲ್ಲಿ ಒಂದು ನಾವೊಂದು ಸಂಘ ಮಾಡ್ಕೊಂಡಿದ್ದೀವಿ ನಾವೊಂದು ಗೆಳೆಯರ ಬಳಗ ಅಂತ ಮಾಡ್ಕೊಂಡಿದ್ದೀವಿ ಅದರ ಅಧ್ಯಕ್ಷನಾಗಿ ನಾನಿದ್ದೇನೆ ನನ್ನ ಜೊತೆ ಒಂದಿಷ್ಟು ಟೀಮ್ ಇದೆ ಅವರೆಲ್ಲರೂ ಕೂಡ ಸಂಪೂರ್ಣ ಸಹಕಾರ ಕೊಡೋದ್ರಿಂದ ತಾವು ಹೇಳ್ದಂಗೆ ಒಂದು ಸಾಮಾಜಿಕ ಅಂತರ ಇರ್ಬೋದು ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ನಿಜವಾದ ಫಲಾನುಭವಿಗಳನ್ನ ಹುಡುಕೋ ಒಂದು ನಿಟ್ಟಿನಲ್ಲಿ ಇರ್ಬೋದು ನಿಮ್ಮ ಟೀಮ್ ಏನೋ ಕೆಲಸ ಮಾಡಿತ್ತಂತೆ ಏ ಇವರಿಗೆ ಕೊಡಬೇಕು ಹೌದು ಇದರಲ್ಲಿ ನಾನು ಒಬ್ಬರಿಗೂ ಒಂದು ಕೂಪನನ್ನು ಕೊಟ್ಟೋನಲ್ಲ ಇದು ಹೇಗೆ ಹಂಚಿದೀವಿ ಅಂದರೆ ಮೊದಲು ಕೂಪನ್ ಹಂಚೋ ಕಾರ್ಯಕ್ರಮ ಮಾಡಿದ್ವಿ ಕೂಪನಲ್ಲಿ ನಂಬರ್ ಮೆನ್ಷನ್ ಮಾಡಿ ಅದೇ ನಂಬರ್ನ ಇಲ್ಲಿ ಒಳಗಡೆ ಬಂದವಾಗ ಅದನ್ನು ಎಂಟ್ರಿ ಮಾಡಿ ಅವರಿಗೆ ವಿತರಣೆ ಮಾಡುವಂಥ ಕೆಲಸ ಇತ್ತು ನನ್ನ ಕೆಲವು ಸ್ನೇಹಿತರು ಆತ್ಮೀಯರು ಅವ್ರಿಗೆ ಒಂದಿಷ್ಟು ಕೂಪನ್ ಕೊಟ್ಟಿದ್ದೆ ನಿಮ್ಮಿಂದ ಯಾರು ಅಂದರೆ ಇಡೀ ಶಿವಮೊಗ್ಗದಲ್ಲಿ ಒಂದು 10-15 ವಾರ್ಡ್ನಿಂದಾರು ಜನ ಬರಲಿ ಅಂತೇಳಿ ಜೊತೆ ನಮ್ಮ ವಾರ್ಡಲ್ಲಿ ಒಂದು 100 ಜನಕ್ಕೆ ನಂದೇ ಸಿಬ್ಬಂದಿಗಳು ಹೋಗಿ ವೈಯಕ್ತಿಕವಾಗಿ ಭೇಟಿ ಮಾಡಿ ಮೂರು ದಿನ ಭೇಟಿ ಮಾಡಿದ್ದಾರೆ ಮೂರು ದಿನ ಭೇಟಿ ಮಾಡಿ ಅವ್ರ ಮೇಲೆ ಟಿ ವಿ ಇದೆ ಅವ್ರ ಮೇಲೆ ಬೈಕ್ ಇದೆ ಇವ್ರ ಮೇಲೆ ವ್ಯಾನ್ ಇದೆ ಅಂತಾರೆ ಬೇಡ ಸರ್ ಅದೇನೂ ಇಲ್ಲ ಪಾಪ ಇವರು ಬಾಡಿಗೆ ಮನೆಯಲ್ಲಿದ್ದಾರೆ ಸ್ವಂತ ಮನೆ ಇದ್ದರೂ ಕೂಡ ಏನೂ ಇಲ್ಲ ತುಂಬ ಬಡವರಿದ್ದಾರೆ ಅಂತ ಅವರೇ ಮೂರು ಸರಿ ಹೋಗಿದ್ದಾರೆ ಮಧ್ಯಾಹ್ನ ಒಂದು ಸರಿ ಸಾಯಂಕಾಲ ಯಾಕೆ ಅಂತ ಹೇಳಿಲ್ಲ ಯಾಕೆ ಅಂತ ಕೇಳಿಲ್ಲ ಇವರು ಆ ರೀತಿ ಒಂದು ಸರ್ವೆ ಮಾಡಿ ಕೆಲಸ ಮಾಡಿ ಕೂಪನನ್ನು ಹಂಚಿದ್ದಾರೆ ಅದು ಅಂದರೆ ನನಗನ್ನಿಸ್ತದೆ ಎಲ್ಲೋ ಒಂದು ಕಡೆ ನಿಜವಾದ ಬಡವರಿಗೆ ಅದು ತಲುಪಿದೆ ಆ ನಿಜವಾದ ಬಡವರು ಒಂದು ಹೊಟ್ಟೆ ತುಂಬ ಊಟ ಮಾಡಿದ್ದಾರೆ ಅಂತ ಹೇಳಿ ಆ ಸಮಾಧಾನ ನನಗಿದೆ ಲವ್ಲಿ ಸರ್ ಏನೇ ಮಾಡಿದ್ರು ಪರ್ಫೆಕ್ಟಾಗಿ ಮಾಡಬೇಕು ಅಂತಾರಲ್ಲ ಹಾಗೆ ಅದ್ಭುತವಾಗಿ ಮಾಡಿದ್ರಿ ಎಸ್ ಸರ್ ಸಮರ್ಥವಾಗಿ ಎಲ್ಲರಿಗೂ ಯಾರಿಗೆ ತಲುಪಿಸ್ಬೇಕೋ ಅವರಿಗೆ ಕಿಟ್ಟನ್ನು ಹಂಚಿದ್ರಿ ನಾವು ಈ ಪ್ಯಾಕೇಜ್ನಲ್ಲಿ ನೋಡ್ಬೇಕಾದ್ರೆ ನಿಮ್ಮ ಏನು ಒಂದು ಸಂಕ್ಷಿಪ್ತ ವೀಟಿಯಲ್ಲಿ ನೋಡ್ಬೇಕಾರೆ ಸುಮಾರು ಒಂದು 25,000 ಜನಕ್ಕೆ ರೈಟ ಸರ್ ಕೆಲಸಗಳನ್ನ ಕೊಡ್ಸಿದ್ದೀರಿ ಅಟ್ ಪ್ರೆಸೆಂಟ್ 5,000 ನಿಮ್ಮ ಅಂಡರಲ್ಲಿ ನಿಮ್ಮ ಸಮ್ಮುಖದಲ್ಲಿ ಕೆಲಸ ಮಾಡಿ ನೇರವಾಗಿ ಸರ್ ನೀವು ಅನುಮತಿ ಕೊಟ್ಟರೆ ನಮಗೊಬ್ಬರು ಕರೆ ಇದ್ದಾರೆ ಅವರು ನಿಮ್ಮ ಮೂಲಕವೇ ಕೆಲಸ ಮಾಡಿ ಇವತ್ತು ಒಳ್ಳೆ ಹೆಸರು ತಗೊಂಡಿದ್ದಾರೆ ಅರುಣ್ ಸರ್ ನಮಸ್ಕಾರ ನಮ್ಮ ಜೊತೆಗೆ ಸುರೇಶ್ ಸರ್ ಇದ್ದಾರೆ ನಿಮ್ಮ ಅಭಿಪ್ರಾಯ ಅವ್ರ ಬಗ್ಗೆ ಹೇಳ್ಬೋದು ಅವರು ಇವತ್ತು ಕರೋನಾ ಟೈಮಲ್ಲಿ ಏನು ಲಾಕ್ಡೌನ್ ಟೈಮಲ್ಲಿ ಸುಮಾರು 800 ಹೆಚ್ಚು ಅಧಿಕ ಅತ್ಯುತ್ತಮವಾದ ಕಿಟ್ಗಳನ್ನು ಹಂಚಿದ್ರು ಅದ್ರ ಬಗ್ಗೆ ಮತ್ತು ನೀವು ಅವರ ಕಡೆಯಿಂದ ಕೆಲಸ ಸೇರಿದ ಬಗ್ಗೆ ಹೇಳೋದಾದ್ರೆ ಸರ್ ನಿಜವಾಗ್ಲು ನಾವು ಒಂದು ದಿನಸಿ ಅಂಗಡಿ ಕೆಲಸ ಮಾಡ್ತಾ ಇದ್ವಿ ಸೂಪರ್ ಈಗ ಅವ್ರ ಕಡೆಯಿಂದ ನಮಗೆ ಒಂದು ಜೀವನ ಸಿಕ್ತಂಗ ಆಗಿದೆ ವಂಡರ್ಫುಲ್ ವಂಡರ್ಫುಲ್ ಆಯ್ತಾ ಈಗ ಅವರು ನಮಗೇನ್ ಕೆಲಸ ಕೊಡ್ತಾರೆ ಈಗ ಅಲ್ಲಿ ಕರೆಕ್ಟ್ ಕೆಲಸ ಮಾಡ್ತಿದೀವಲ್ಲ ಹಂಗಾಗಿ ಈಗ ಅವ್ರ ನೆನ್ಸ್ಕೊಂಬಕ್ ಅಷ್ಟೇ ಅವ್ರ ಒಂಥರ ಒಂಥರ ದೇವ್ರ ಇದ್ದಂಗೆ ಈಗ ನಾವು ಅಲ್ಲೇ ಕೆಲಸ ಮಾಡ್ತಿದೀವಿ ಆಲ್ರೆಡಿ ಈಗ ಮೆಗನಲ್ಲೇ ಕೆಲಸ ಮಾಡ್ತಾ ಇದ್ದದ್ದು ಅದಕ್ಕೆ ನಾನು ಹೇಳ್ತಾ ಇದ್ದೆ ನಮ್ಮ ಪ್ಯಾಕೇಜ್ ಅಲ್ಲಿ ಇತ್ತು ಉದ್ಯೋಗಿ ಮತ್ತು ಉದ್ಯಮದ ರಾಮ ಸೇತು ಇದ್ದಂಗೆ ಅಂತ ಶಿವಮೊಗ್ಗಕ್ಕೆ ಏನ್ ಹೇಳ್ತೀರಿ ಮಾತಿಗೆ ಸರ್ ಸರ್ ಉದ್ಯೋಗಿ ಮತ್ತು ಉದ್ಯಮದ ರಾಮ ಸೇತು ಅಂತ ಹೇಳ್ಬೋದು ಸುರೇಶ್ ಸರ್ಗೆ ಸಾರಿ ಸರ್ ಕೇಳಿಸ್ತಿಲ್ಲ ಎಸ್ ಸರ್ ಎಸ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸುರೇಶ್ ಸರ್ ನಿಮ್ಮ ಹತ್ರ ಮಾತಾಡ್ತಾರೆ ಸರ್ ನಿಮ್ಮ ಅಭಿಪ್ರಾಯ ಅರುಣ್ ಸರ್ ಬಗ್ಗೆ ಅರುಣ್ ಸರ್ ಮೆಡಿಕಲ್ ಕಾಲೇಜ್ ಅಲ್ಲಿ ಕೆಲಸ ಮಾಡೋದಲ್ಲ ಹೌದು ಸರ್ ಓಕೆ ಓಕೆ ಚೆನ್ನಾಗಿದ್ಯಾ ಅರವಿಂದ್ ಸರ್ ನಮಸ್ಕಾರ ಸರ್ ಓಕೆ ಓಕೆ ಒಳ್ಳೇದಾಗ್ಲಪ್ಪ ಒಳ್ಳೇದಾಗ್ಲಿ ದೇವ್ರ ಒಳ್ಳೇದು ಮಾಡ್ಲಿ ಸರಿ ಓಕೆ ಧನ್ಯವಾದ ಎಸ್ ಸರ್ ನೋಡಿದ್ರಲ್ಲ ಎಷ್ಟು ಅಭಿಮಾನ ಇದೆ ಎಷ್ಟೋ ಜನಕ್ಕೆ ಕೆಲಸದ ಅರಿವೇ ಗೊತ್ತಿಲ್ಲ ಆಕ್ಚುಲಿ ಇವಾಗ ಗೊತ್ತಾಗ್ತಿದೆ ಸರ್ ಏನು ಕರೋನಾ ಬಂದು ಯಾರ್ಯಾರ ಕಾಡ್ತೋ ಕೆಲಸ ಕಳ್ಕೊಂಡು ಯಾರ್ಯಾರು ಬಂದರು ನಮ್ಮ ಶಿವಮೊಗ್ಗಕ್ಕೆ ಈಗ ಸರಿಸುಮಾರು ಒಂದು ಲೆಕ್ಕಾಚಾರದ ಪ್ರಕಾರ 60,000 100,000 ಜನ ಉದ್ಯೋಗವನ್ನು ಕಳೆದುಕೊಂಡು ನಮ್ಮ ಊರಿಗೆ ಏನು ಕೆಲಸ ಸಿಕ್ತರು ಮಾಡ್ತೀನಿ ಗುರು ಅನ್ನೋ ಲೆವೆಲಿಗೆ ಬಂದಿದ್ದಾರೆ ಅವರೆಲ್ಲ ಬಂದಿದ್ದಾರಲ್ಲ ಅವರು ಯಾವುದೇ DC ಆಫೀಸ್ ಆಗಲಿ ಯಾವುದೇ ಪಕ್ಷದ ಕಚೇರಿ ಆಗಲಿ ಅಥವಾ ಇನ್ನೊಂದು ಯಾವುದೋ ಒಂದು ಫ್ಯಾಕ್ಟ್ರಿಗೆ ಆಗಲಿ ಹೋಗ್ತಾ ಇಲ್ಲ ಇನ್ನೂ ಸದ್ಯ ಎಲ್ಲಿ ಹೋಗ್ತಾರೆ ಗೊತ್ತವರು ನಮ್ಮ ಹತ್ರನೇ ಬರ್ತಾ ಇದ್ದಾರೆ ನನಗೆ ಸೀಟಲ್ಲಿ ಕೂರಕ್ಕಾಗ್ತಾ ಇಲ್ಲ
ದಿನ ಬರ್ತಾರೆ ಸರ್ ನಂದು ಎಂ ಟೆಕ್ ಆಗಿದೆ ಬಿ ಎ ಆಗಿದೆ ಬೆಂಗಳೂರಲ್ಲಿ ಅಕೌಂಟೆಂಟ್ ಆಗಿದೆ ಡಾಟಾ ಎಂಟ್ರಿ ಆಪ್ರೇಟರ್ ಆಗಿದೆ ಇಲ್ಲಿ ಸಿಕ್ಕಿದ ಕೆಲಸ ಕೊಡಿ ಸರ್ ಮಾಡ್ತಿರ್ತೀನಿ ಕೊಡಿಸಿ ಸರ್ ಒಂದು ಅಂತ ಬರ್ತಿರ್ತಾರೆ ಸರ್ ನನಗೊಂದು ಕುತೂಹಲ ಈ ಥರದ್ದೆಲ್ಲ ಈಗ ಆ್ಯಕ್ಚುಲಿ ಆಗಿದೆ ಈಗ ಇದೊಂಥರ ಪರಿಸ್ಥಿತಿ ಬಟ್ ನೀವು ಶುರು ಮಾಡಿದ್ರಲ್ಲ ನಾನು ಕೆಲಸ ತಗೊಂಡದೇ ದೊಡ್ಡ ವಿಷಯ ಅವತ್ತಿನ ಕಾಲಕ್ಕೆ ಅನ್ನೋದಾದರೆ ನೀವು ಬೇರೆಯವರಿಗೆ ಕೆಲಸ ಕೊಡಿಸೋ ಕೆಲಸ ಶುರು ಮಾಡಿದ್ರಲ್ಲ ಆ ಐಡಿಯಾ ಹೊಳೆದಿದ್ದಂಗೆ ನೀವು ಒಂದು ಕೆಲ ಒಂದು ಉದ್ಯಮದಲ್ಲಿ ಕೆಲಸ ಮಾಡ್ತಿರ್ತೀರಿ ಅದು ಇಷ್ಟ ಆಗಲ್ಲ ನಾನು ಒಬ್ಬನೇ ಕೆಲಸ ಮಾಡಿದ್ರೆ ಸಾಲದು ನಾಲ್ಕು ಜನಕ್ಕೆ ಕೆಲಸ ಕೊಡಿಸ್ಬೇಕು ಅನ್ನೋ ಒಂದು ಐಡಿಯಾ ಬಂದಿದೆ ಸರ್ ಆ ಉದ್ಯಮ ಶುರು ಮಾಡಿ ಇದಕ್ಕೆ ನನಗೆ ಯಾರು ಗಾಡ್ ಫಾದರ್ ಇಲ್ಲ ಸೂಪರ್ ನನಗೆ ನಾನೇ ಗಾಡ್ ಫಾದರ್ ಅದೇ ನಿಮಗೆಲ್ಲರಿಗೂ ಗೊತ್ತು ದಾವಣಗೆರೆ ಈ 25 ವರ್ಷದ ಹಿಂದೆ ಯಾವ ರೀತಿಯಲ್ಲಿ ಇತ್ತು ಅಂತ ತುಂಬ ಅದಕ್ಕೇನೋ ಹೆಸರು ಹೇಳ್ತಾರೆ ಅದು ಮ್ಯಾಂಚೆಸ್ಟರ್ ಆಫ್ ಇಂಡಿಯಾ ಅಂತ ಹೇಳ್ತಾರೆ ಅದಕ್ಕೆ ದಾವಣಗೆರೆಗೆ ಈಗ ಬೆಣ್ಣೆ ಊರಾಗಿದೆ ಬೆಣ್ಣೆ ನಗರಿ ಆಗಿದೆ ಆದರೆ ಅದು ಎಲ್ಲದನ್ನು ಕಲಿಸ್ಕೊಡ್ತದೆ ಅಲ್ಲಿ ನಾನೇನು ವಿದ್ಯಾಭ್ಯಾಸಕ್ಕಾಗಿ ಆ ಸಮಯದಲ್ಲಿ ಹೋಗಿದ್ದನಲ್ಲ ಆವಾಗ ನಾನು ಕಾಲೇಜಿಗೆ ಪಾರ್ಟ್ ಟೈಮ್ ಹೋಗೋದ್ರ ಜೊತೆಗೆ ಒಂದು ಕಡೆ ಪಾರ್ಟ್ ಟೈಮ್ ಕೆಲಸನೂ ಮಾಡ್ಕೊಂಡು ಹೋಗ್ತಿದ್ದೆ ಸೂಪರ್ ಅಲ್ಲಿ ಈ ಸೆಕ್ಯೂರಿಟಿ ಏಜೆನ್ಸಿಗಳು ಈ ಪ್ಲೇಸ್ಮೆಂಟ್ ಸರ್ವಿಸ್ಗಳನ್ನೆಲ್ಲ ನಾನು ನೋಡ್ತಾ ಬಂದೆ ಹಾಗೆ ಕೆಲಸ ಹುಡ್ಕೊಂಡು ಬೆಂಗಳೂರಿಗೆ ಹೋದಾಗ ಅಲ್ಲೂ ಕೂಡ ಪ್ಲೇಸ್ಮೆಂಟ್ಸ್ ಏಜೆನ್ಸಿಗಳೆಲ್ಲ ನೋಡಿದೆ ನಾನು ಅಂದರೆ ಪ್ಯೂರ್ಲಿ ಪ್ರೈವೇಟಿಗೆ ಅವ್ರು ಕೆಲಸ ಕೊಡ್ತಕ್ಕಂಥದ್ದು ಡಿಪ್ಲೊಮೊ ಐ ಟಿ ಐ ಬಿ ಇ ಆದವರು ಎಸ್ ಎಲ್ ಸಿ ಪಿ ಯು ಸಿ ಆದವ್ರನ್ನ ಅವ್ರ ಎಜುಕೇಷನ್ ಮಟ್ಟ ನೋಡಿಬಿಟ್ಟು ವಿದ್ಯಾರ್ಹತೆ ಮತ್ತು ಅನುಭವ ನೋಡಿಬಿಟ್ಟು ಎಲ್ಲಿ ಕಾಲಿದೆ ಅಲ್ಲಿ ಕೊಡಿಸೋಂಥ ಒಂದು ಕೆಲಸವನ್ನು ಅವ್ರು ಮಾಡ್ತಿದ್ರು ಅದಕ್ಕೆ ನನಗೆ ಟ್ರೈನಿಂಗ್ ಇಲ್ಲ ಅದಕ್ಕೆ ಮೊದಲೇ ಹೇಳಿದೆ ಇದಕ್ಕೆ ಯಾರು ಗಾಡ್ ಫಾದರ್ ಇಲ್ಲ ನೇರ ನಾನು ಬಂದೆ ಶಿವಮೊಗ್ಗದಲ್ಲಿ ತಿಲಕ್ ನಗರದಲ್ಲಿ ಒಂದು ಕಚೇರಿ ಓಪನ್ ಮಾಡಿದೆ ಇದಕ್ಕಿಂತ ಮುಂಚೆ ನಾನು ಈಗೇನು ಸ್ವಂತ ಇದೇನು 22 ವರ್ಷದಿಂದ ಇಲ್ಲಿ ಕೆ ಆರ್ ಪುರಂ ಕಚೇರಿ ಇರೋಕ್ಕಿಂತ ಮುಂಚೆ ತಿಲಕ್ ನಗರದಲ್ಲಿ ಒಂದು ಆಫೀಸ್ ಇಟ್ಕೊಂಡು ಬರೀ ಎಂಪ್ಲಾಯ್ಮೆಂಟ್ ಇನ್ಫಾರ್ಮೇಷನ್ ಅಷ್ಟೇ ಕೊಡ್ತಿದ್ದೆ ನಾನು ಎಲ್ಲಿದೆ ಕೆಲಸ ಎಲ್ಲಿದೆ ಕೆಲಸ ಅಷ್ಟೇ ಮಾಡ್ತಿದ್ದೆ ತದನಂತರದಲ್ಲಿ ನಾನೇನು ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡಿದ್ನಲ್ಲ ಅಲ್ಲಿ ಸ್ಟೋರ್ಸ್ ಆ್ಯಂಡ್ ಪರ್ಚೇಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿರೋದು ಅಂದರೆ ಖರೀದಿ ಖರೀದಿ ಅಂದರೆ ಶಿವಮೊಗ್ಗ ನಗರದಲ್ಲಿ ಇರ್ತಕ್ಕಂಥ ಹಾರ್ಡ್ವೇರ್ಗಳಿರ್ಬೋದು ಆಟೋಮೊಬೈಲ್ ಶಾಪ್ಗಳಿರ್ಬೋದು ಸ್ಟೀಲ್ ಟ್ರೇಡರ್ಸ್ ಇರ್ಬೋದು ಅವ್ರ ಹತ್ರದೆಲ್ಲ ನನಗೆ ನಿರಂತರ ಒಡನಾಟ ಇತ್ತು ನಾನು ನನ್ನ ಹೆಸರು ಹೇಳ್ತಿದ್ದಂಗೆ ಸರ್ ಹೇಳಿ ಸರ್ ಅನ್ನೋರು ಸೊ ನಾನು ಯಾವಾಗ ಈ ಉದ್ಯಮ ಸ್ಟಾರ್ಟ್ ಮಾಡಿದ್ನೋ ಅವಾಗ ಗೊತ್ತಿರಬೇಕು ನೇಹರ್ ರೋಡಲ್ಲಿ ಫುಲ್ ಮರಗಳಿದ್ವು ಈಗಲ ತೆಗೆದಾಕ್ಬಿಟ್ಟಿದ್ದಾರೆ ಬಿ ಎಚ್ ರೋಡಲ್ಲಿ ಫುಲ್ ಮರಗಳಿದ್ದವು ಫೋನ್ ಐಸಿ ಕೆಲಸಕ್ಕಾಗಿ ಕೆಲಸಗಾರರಿಗಾಗಿ 260-7555-260-8555 ಈಗಲೂ ಆ ಲ್ಯಾಂಡ್ಲೈನ್ ನನ್ನ ಹತ್ರ ಇದೆ ಇನ್ನೂ ಎಷ್ಟೋ ಅಂಗಡಿಯ ಟೇಬಲ್ನಲ್ಲಿ ನನ್ನ ಆ ಫೋನ್ ನಂಬರ್ ಇದೆ ಸೊ ನಾನೇನು ಮಾಡಿದೆ ಕೆಲಸಗಾರರು ಬೇಕಾದರೂ ನನಗೆ ಫೋನ್ ಆಯಿಸೋರು ಬರೋರು ಕೆಲಸ ಕೂಡ ಉದ್ಯೋಗದಾತರು ಕೂಡ ಇವತ್ತು ಶ್ರೀನಿಧಿ ಟ್ರೇಡರ್ಸ್ನವರಿರ್ಬೋದು ದೊಡ್ಡ ದೊಡ್ಡ ಇಂಡಸ್ಟ್ರಿಯಲು ನಮ್ಮ ಪರ್ಫೆಕ್ಟ್ ಅಲೈಸ್ ಇರ್ಬೋದು ಭರತ್ ಫೌಂಡ್ರಿ ಇರ್ಬೋದು ಇವರೆಲ್ಲರೂ ಕೂಡ ನಮ್ಮಲ್ಲಿ ಈ ನಮ್ಮ ಹೊರಗುತ್ತಿಗೆ ಅಥವಾ ಗುತ್ತಿಗೆ ಆಧಾರದ ನೌಕರನ್ನ ತೊಗೊಂಡಿದ್ದಾರೆ ಸೊ ಹಾಗಾಗಿ ನಾನೇ ಆರಂಭ ಮಾಡಿ ಇದರಲ್ಲಿ ನಾನೇ ಯಶಸ್ಸು ಕಂಡವನು ಇದಕ್ಕೆ ಯಾರೂ ಕೂಡ ನನಗೆ ಗಾಡ್ ಫಾದರ್ ಇಲ್ಲ ಸೂಪರ್ ಶುರು ಮಾಡಿದ್ರಿ ನಾವು ಸರ್ ನಾವು ಬೆಂಗಳೂರಿಂದ ಬಂದವರು ನಾವು ಹೇಳಿದ್ರಲ್ಲ 60,000 100,000 ಜನ ಇದ್ರು ಅದರಲ್ಲಿ ನಾನು ಕೂಡ ಒಬ್ಬ ಈಗ ಸದ್ಯದ ಮಟ್ಟಿಗೆ ಅಲ್ಲೆಲ್ಲ ನಾವು ಫಸ್ಟು ಬೆಂಗಳೂರಿಗೆಲ್ಲ ಹೋದಾಗ ಎಲ್ಲಿ ಬೇಕಲ್ಲಿ ಪಾಂಪ್ಲೇಟ್ ಅಂಟಿಸಿ ಕೆಲಸಕ್ಕಾಗಿ ಫೋನ್ ಮಾಡಿ ನಿಮ್ಗೆ 15,000 ರೂಪಾಯಿಂದ ವಿತ್ ಅಕೊಮೆಂಡೇಷನ್ ಕೊಟ್ಟು ನಿಮ್ಮನ್ನೆಲ್ಲ ಕಾಪಾಡ್ತೀವಿ ಹಾಗೆ ಹಿಂಗೆ ಅಂತ ಸರ್ ಆ ವಿಷಯದ ಬಗ್ಗೆ ಮಾತಾಡೋಣ ಆದರೆ ಅದಕ್ಕಿಂತ ಮುಂಚಿತವಾಗಿ ಹಲವು ವರ್ಷಗಳಿಂದ ನಿಮ್ಮವನ್ನು ಬಲ್ಲವರು ಕರೆಯಲಿದ್ದಾರೆ ಯಾರಂತ ಗೆಸ್ ಮಾಡಂತ್ರಿ ಸರ್ ನಮಸ್ಕಾರ ಟಿ ವಿ ಭಾರತದ ಶ್ರೀಧರ್ ಅಂತ ಸರ್ ನಮ್ಮ ಜೊತೆಗೆ ಸುರೇಶ್ ಕೆ ಬಾಳೆಗುಂಡಿ ಅವರಿದ್ದಾರೆ ಅವರು ಏನು ಲಾಕ್ಡೌನ್ ಸಂದರ್ಭದಲ್ಲಿ ಮಾಡಿದ ಕೆಲಸ ಏನು ಅಂತ ನೋಡಿದಾಗ ಅವ್ರ ಸಾಧನೆ ಏನು ಅಂತ ಗೊತ್ತಾಗ್ತಾ ಬರ್ತಿದೆ ನಿಮಗೆ ನೀವು ಕಂಡಂಗೆ ಸುರೇಶ್ ಅವ್ರ ಬಗ್ಗೆ ಹೇಳೋದಾದ್ರೆ ಏನಬೋದು ಸರ್ ಹಲೋ ಎಸ್ ಯಾರು ಅಂತ ಗೊತ್ತಾಗುತ್ತೆ ಎಸ್ ಖಂಡಿತ ಖಂಡಿತ ಸರ್ ಖಂಡಿತ ಸುರೇಶ್ ಅವರು ನನ್ನ ಆತ್ಮೀಯ ಗೆಳೆಯರಲ್ಲಿ ಒಬ್ರು ಅಂತ ಅತ್ಯಂತ ಹೆಮ್ಮೆಯಿಂದ ಹೇಳಕ್ಕೆ ಬಹಳ ಕಷ್ಟ ದಿನಗಳಲ್ಲಿ ಶ್ರಮ ವಹಿಸಿ ಮೇಲ್ ಬಂದ ಒಬ್ಬ ಗೆಳೆಯ ಅಂತ ಹೇಳಿ ನಂಗೆ ಅತ್ಯಂತ ಹೆಮ್ಮೆ ಆಗತ್ತೆ ವಂಡರ್ಫುಲ್ ನನ್ನ ಅವರ ಸ್ನೇಹ ಸುಮಾರು 1998 ಸ್ನೇಹ ಒಂದು ಸಣ್ಣ ಉದ್ಯೋಗವನ್ನು ದುರ್ಗಿಗುಡಿಯಲ್ಲಿ ಪ್ರಾರಂಭ ಮಾಡಿದ್ರು ಆ ನಂತರ ನನ್ನ ಅವರ ಸ್ನೇಹ ಹೆಚ್ಚಾಯಿತು ಅವರೆಲ್ಲ ಉದ್ಯೋಗದಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ನಾನು ಅವ್ರ ಜೊತೆ ಸಹಕಾರ ಕೊಡ್ತಾ ನನ್ನ ಎಲ್ಲ ಏಳು ಬೀಳುಗಳು ನನ್ನ ಜೊತೆಗಿರ್ತಾ ತಮ್ಮ ಕ್ಷೇತ್ರದಲ್ಲಿ ವಿಶೇಷವಾಗಿರ್ತಕ್ಕಂಥ ಸಾಧನೆ ಮಾಡಿರ್ತಕ್ಕಂಥ ಸುರೇಶ್ ಖಂಡಿತ ಸಾಮಾನ್ಯವಾಗಿ ದುಡಿಮೆ ಹೆಚ್ಚಾಗ್ತಾ ಆಗ್ತಾ ಹಣ ಜಾಸ್ತಿ ಆಗ್ತಾ ಆಗ್ತಾ ಸ್ವಾರ್ಥ ಜಾಸ್ತಿ ಆಗ್ತಾ ಹೋಗುತ್ತೆ ವ್ಯಕ್ತಿಗೆ ಆದರೆ ಸುರೇಶ್ ಪಾಲಿಗೆ ಹಣ ದುಡಿಮೆ ಎರಡೂ ಜಾಸ್ತಿ ಆಗ್ತಾ ಆಗ್ತಾ ಇದ್ದಾಗೆ ಅವರಿಗೆ ಮಾನವೀಯತೆಯ ಗುಣ ಜನಗಳಿಗೆ ಸ್ನೇಹ ಮಾಡುವ ಸೇವೆ ಮಾಡುವಂಥದ್ದು ಕಷ್ಟದಲ್ಲಿರ್ತಕ್ಕಂಥ
ಜನಗಳಿಗೆ ತನ್ನ ಕೈಲಾದಷ್ಟು ಸಹಾಯ ಮಾಡುವಂಥದ್ದು, ಈ ರೀತಿ ಒಂದ್ ರೀತಿಯ ಫಿಲಾಂಥ್ರಪಿಕ್ ವ್ಯಕ್ತಿಯಾಗಿ ಬೆಳೆದ್ರು ಸುರೇಶ್ ಅವರು. ಇವತ್ತು ಅವ್ರ ಕೆಳಗೆ ಸುಮಾರು ಒಂದ್ 5,000 ಜನ ಕೆಲಸ ಮಾಡ್ತಾ ಇದಾರೆ. ನಾವು ಯಾರಿಗೆ ಕೆಲಸ ಇಲ್ಲ, ಯಾರಿಗೆ ಕೆಲಸ ಬೇಕು ಅಂದ್ರೆ ತಕ್ಷಣ ನೆನಪು ಬರೋದೇ ನಮ್ ಗೆಳೆಯ. ಎಸ್ ಸರ್, ದತ್ತಾತ್ರಿ ಸರ್ ಬಗ್ಗೆ ನೀವು ಹೇಳೋದಾದ್ರೆ ಅವರ ನಿಮ್ಮ ಸ್ನೇಹಿತರ ಬಗ್ಗೆ ಸುರೇಶ್ ಸರ್. ದತ್ತಣ್ಣ ನಮಸ್ಕಾರ. ಹಲೋ, ಕಟ್ ಆಯ್ತಾ ಸರ್ ಕರೆ? ಕಟ್ ಆಗಿದೆ. ಬಟ್ ಒಟ್ ಏನೇನು ಒಪ್ಪಿಸ್ಬೇಕು ಒಬ್ಬ ಸ್ನೇಹಿತನಾಗಿ, ಮತ್ತು ನೀವು ಕಂಡಂಗೆ ಅವ್ರು ಕಂಡಂಗೆ ಏನು ಎಲ್ಲ ಹೇಳಿದ್ರು ಅವ್ರ ಬಗ್ಗೆ ಈ ವಿಶೇಷವಾದ ಕಾರ್ಯಕ್ರಮದಲ್ಲಿ. ನಿಮ್ಮ ಎಲ್ಲ ವಿಡಿಯೋ ಅವ್ರು ನೋಡ್ತಾ ಇದ್ದೆ ನಾನು. ಅವರು ಅವರ ನಿಮ್ಮ ಸ್ನೇಹಿತರು ಒಂದು, ಅವರು ಕೂಡ ಒಂದು ಉದ್ಯೋಗದಲ್ಲಿ ಇದ್ಕೊಂಡು ತದನಂತರದಲ್ಲಿ ರಾಜಕೀಯ ಪ್ರವೇಶ ಮಾಡಿದರು. ಹಾಗಂತ ಹೇಳಿ ನನ್ನ ಅವರೇ ಗೆಳೆಯದಲ್ಲೂ ಕೂಡ ನಾವು ರಾಜಕೀಯ ಪ್ರವೇಶ ಮಾಡಬೋದಿತ್ತು ಏನೋ, ಆದರೆ ಆ ಒಂದು ಧೈರ್ಯ ನಾನು ಮನ ಮಾಡಲಿಲ್ಲ. ಅದಕ್ಕೆ ಪ್ರೇರಣೆ ಕೂಡ ದತ್ತಣ್ಣ ಮಾಡಲಿಲ್ಲ. ನೀವು ಬರ್ಬಂಡು ಸುರೇಶ್ ಆ ವಾರ್ಡಿಗೆ ಬನ್ನಿ ಈ ವಾರ್ಡ್, ಅದು ಕೂಡ ಮಾಡಲಿಲ್ಲ. ನಾನೇ ನನ್ನ ಉದ್ಯಮ ಸ್ಥಾಪನೆ ಮಾಡಿ ಮುನ್ನೆ ಹಿಡಿತಿದ್ದಲ್ಲ, ಅದಕ್ಕೆಲ್ಲ ಸಾಥ್ ಕೊಡ್ತಿದ್ರು ಅವರು. ಅಣ್ಣ, ನಾನು ಇಂಥದ್ದೊಂದು ಕಾಂಟ್ರಾಕ್ಟ್ ಮಾಡ್ತಿದ್ದೀನಿ, ನಂಗೆ ಹೋಗ್ತೀನಿ, ಆಯ್ತು ಒಳ್ಳೇದಾಗಲಿ ಕಣ್ರಿ, ಆಗಲಿ ನಿಮಗೆ ಒಳ್ಳೇದಾಗತ್ತೆ, ಆಯ್ತು ಬನ್ನಿ ಅಂತ ಹೇಳ್ತಿದ್ರು. ಒಟ್ಟಿನಲ್ಲಿ ಒಂದು ಹಿಂದ್ಗಡೆ ನನಗೆ ಬೆನ್ತಟ್ಟಿ ನಿಲ್ತಿದ್ರು ಅವ್ರು ಯಾವಾಗಲೂ. ಹಾಗಾಗಿ ನನ್ನ ಎಲ್ಲ ಸುಖ ದುಃಖಗಳನ್ನು, ಬರೀ ನೀವು ಸುಖದ ಮಾತ್ರ ಫೋಟೋ ನೋಡಿದಿರಿ, ದುಃಖ ಅಂದರೆ ನನ್ನ ಭಾಗದವರಿಗೆ ಒಂದು ಆರೋಗ್ಯದ ವಿಚಾರದಲ್ಲಿ ಒಂದು ಹಾಸ್ಪಿಟ್ಲು ಅಡ್ಮಿಷನ್ ಮಾಡೋದಿರ್ಬೋದು, ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಯಾವುದೋ ಇನ್ನೊಂದು ಹಾಸ್ಪಿಟ್ಲಲ್ಲಿ ಕನ್ಸೆಷನ್ ಮಾಡೋದಿರ್ಬೋದು. ಅವ್ರ ತಮ್ಮ ಕೂಡ ಡಾಕ್ಟರ್ ಶ್ರೀಧರ್ ಅಂತ, ಅವ್ರು ನಾವು ಸಾಕ್ಷಾತ್ ವೈದ್ಯೋ ನಾರಾಯಣ ಅಂತ ಹೇಳ್ತೀವಲ್ಲ, ನಾವು ಅವರು ನಾರಾಯಣ ಅಂತಲೇ ಕರಿತೀವಿ. ಯಾಕಂದ್ರೆ ಅಷ್ಟೊಂದು ನಮಗೆ ಸ್ಪಂದನೆ ಕೊಡ್ತಾರೆ ಅವರು. ಯಾವುದೇ ರೀತಿ ಒಂದು ಆರೋಗ್ಯ ಸಮಸ್ಯೆ, ಅದು ಎಂಥ ಸಮಸ್ಯೆ, ಅವ್ರು ಏನು ಸ್ಪೆಷಲಿಸ್ಟು, ಹಾರ್ಟ್ ಯಾರೋ ಪ್ರಾಬ್ಲಮ್ ಆಗಿದೆ ಡಾಕ್ಟರ್ ಎಲ್ಲಿ ಕಳಿಸ್ಬೇಕು ನೋಡ್ರಿ ಇಂಥವ್ರು ಹೇಳಿದ್ರೆ ಹೋಗ್ರಿ ಅಂತ ಹೇಳ್ತಾರೆ. ಹಾಗೆ ನನಗೆ ನನ್ನ ಎಲ್ಲ ಕಷ್ಟ ದುಃಖಗಳಲ್ಲಿ ಅವರು ಪಾಲಾಗಿದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ಅವರು ನೀವು ನನ್ನ ಜೊತೆ ಮಾತಾಡಿಸೋದಕ್ಕೆ ನಿಮಗೆ ಟಿ ವಿ ಭಾರತ್ನವರಿಗೆ ಒಂದು ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಅಲ್ಲ, ಒಳ್ಳೆ ವಿಷಯಗಳನ್ನ ತಿಳ್ಕೊಳಕ್ಕೆ ಯಾಕೆ ಈ ಥರದ್ದೆಲ್ಲ ಪರದೆಗಳು, ಇಂಥ ವಿಷಯ ತಿಳ್ಸೋಕ್ಕೆ ನಾವೆಲ್ಲ ಇರೋದು ನಮ್ಮ ಸೌಭಾಗ್ಯ ಅಂತ ಅನ್ಕೊಂತೀವಿ ಸರ್. ಈ ಒಂದು ಮಾತು ಬಂತು ನಿಮ್ಮ ಉದ್ಯಮದ ಬಗ್ಗೆ ಮಾತಾಡೋಕ್ಕಿಂತ, ಇನ್ನೂ ಅದು ಅರ್ಧಂಬರ್ಧ ಆಗಿದೆ, ಬಟ್ ಈಗ ಒಂದು ಸಡನ್ ಕ್ಯೂರಿಯಾಸಿಟಿ ಮರ್ತೋಗುತ್ತೆ ನಮ್ಮ ಮುಂದಕ್ಕೆ ಆ ಕ್ವಶನ್. ನೀವ್ಯಾಕೆ ರಾಜಕೀಯಕ್ಕೆ ಬರಲಿಲ್ಲ ಸರ್? ನನ್ನ ಅಭಿಪ್ರಾಯದಲ್ಲಿ ರಾಜಕಾರಣದಲ್ಲಿ ಸಮಾಜ ಸೇವೆ ಮಾಡಿ ತೃಪ್ತಿ ಹೊಂದಿದವರು ನಾನು ಕಂಡಿಲ್ಲ. ಓಕೆ, ಸೂಪರ್. ಅದರಲ್ಲಿ ಏನೇ ಮಾಡಿದಕ್ಕೂ ರಾಜಕೀಯ ಬೆರೀತದೆ. ಈಗ ನೀವು ಕಿಟ್ಕೊಳ್ಳಿಲ್ಲ, ನನಗೆ ನೋಡಿ ಎಲ್ಲ ಪಕ್ಷದವರು ನಾನು ಕಿಟ್ಕೊಂಡಿದ್ದೇನೆ. ಯಾವುದೇ ಜಾತಿ ಧರ್ಮ ನಮ್ಮಲ್ಲಿ ನನ್ನ ಮೇರೆಗೆ ಬಂದು ನೋಡ್ಬೇಕಾಯ್ತು. ಒಂದು 25-30 ಜನ ಮುಸ್ಲಿಮ್ಸ್ ತಾಯಂದ್ರು ಬಂದಿದ್ರು, ಒಂದು 5-8 ಜನ ಕ್ರಿಶ್ಚಿಯನ್ ಬಾಂಧವರು ಬಂದಿದ್ರು. ನಮ್ಮಲ್ಲಿ ರಾಜಕಾರಣನೇ ಇಲ್ಲ. ನಾನು ಸೇವೆ ಮಾಡ್ಬೇಕಂತ ಇದ್ದವನು, ಸೇವೆ ಮಾಡ್ಬೇಕು ರಾಜಕಾರಣ ಹೇಗಬೇಕು? ಅದ್ರಲ್ಲಿ ತೃಪ್ತಿ ಸಿಗಲ್ಲ. ನೀವು ಯಾವುದೇ ರಾಜಕಾರಣಿಗೆ ನನಗೆ ತೃಪ್ತಿ ಸಿಗ್ತು ಅಂತ ಹೇಳೋಕ್ಕಾಗಲ್ಲ. ನೆಕ್ಸ್ಟ್ ಡೇನೇ ಪೇಪರ್ನಲ್ಲಿ ಬಂದಿರುತ್ತೆ ಇವರು ಇಂಥದೇ ಪಾರ್ಟಿಗೆ ಮಾತ್ರ ಕೊಟ್ಟರು, ಇಂಥದೇ ವಾರ್ಡಿಗೆ ಮಾತ್ರ ಕೊಟ್ಟರು, ಇವರು ವೋಟರ್ಸಿಗೆ ಮಾತ್ರ ಕೊಟ್ಟರು ಅಂತ. ಅದು ನಿಜವಾದ ಸಮಾಜ ಸೇವೆ ಮಾಡೋಂಥವ್ರು ಬೇಕಷ್ಟು ಜನ ಇದ್ದಾರೆ, ಯಾವುದೇ ಪಕ್ಷದ ಹಿನ್ನೆಲೆ ಇಲ್ಲದೇ ಮಾಡೋಂಥರಿದ್ದಾರೆ. ಸೊ ಅವ್ರು ನಿಜವಾಗಲೂ ಅವಾಗ ಅವ್ರಿಗೆ ತುಂಬ ಆತ್ಮಶಾಕ್ತಿ ಶಾಂತಿ ಸಿಗ್ತದೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಸಕ್ಕ ಸರ್, ಆಮೇಲೆ ಅದೇನೋ ನಾನು ಕೇಳ್ಪಟ್ಟನಪ್ಪ, ಇದು ಆಫ್ ದಿ ರೆಕಾರ್ಡು, ಈಗ ರೆಕಾರ್ಡ್ ಆಗ್ತಾ ಇದೆ. ನಿಮಗೂ ಟಿಕೆಟ್ ಸಿಗೋ ಅವಕಾಶಗಳು ಇದ್ವು, ಬಟ್ ಅದು ಯಾವುದನ್ನು ಬಳಸ್ಕೊಳ್ಳಲಿಲ್ಲ. ನಾನು ಪ್ರಾಮಾಣಿಕವೂ ಹೇಳ್ತೇನೆ, ನನಗೆ ರಾಜಕಾರಣದಲ್ಲಿ ಆಸಕ್ತಿ ಇಲ್ಲ. ಹಾಗಂತೇಳಿ ರಾಜಕಾರಣಿಗಳು, ಎಲ್ಲ ರಾಜಕಾರಣಿಗಳು ಸುತ್ತಲೂ ನಾನು ಇದ್ದೀನಿ. ಸೂಪರ್. ಕಾಂಗ್ರೆಸ್ ಮುಖಂಡರ ಜೊತೆಗೂ ಇದ್ದೀನಿ, ಜನತಾದಳದ ಮುಖಂಡರ ಜೊತೆಗೂ ಇದ್ದೀನಿ, ಬರೀ ಈ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ. ಯಾಕಂದ್ರೆ ನಾನು ಉದ್ಯೋಗ ಕೊಡಿಸುವಂಥ ಒಂದು ಸಂಸ್ಥೆ ಅದು, ಅಂತ ಒಂದು ನನ್ನ ಸೇವಾ ಕ್ಷೇತ್ರ. ಹಾಗಾಗಿ ಅಲ್ಲಿ ಪಕ್ಷ ಎಲ್ಲ ಯಾರು ಅಧಿಕಾರದಲ್ಲಿ ಬರ್ತಾರಲ್ಲ, ಅವರು ಎಚ್ ಡಿ ರೇವಣ್ಣ ಇರ್ಬೋದು, ಕುಮಾರಸ್ವಾಮಿ ಇರ್ಬೋದು, ಅವ್ರ ಕ್ಷೇತ್ರದಲ್ಲಿ ಯಾರಿಗೊಬ್ಬರಿಗೆ ಕೆಲಸ ಆಗಬೇಕಾದ್ರೆ ನನಗೆ ಫೋನ್ ಮಾಡ್ತಾರೆ. ಸುರೇಶ್ ಬಾಳೆಗುಂಡಿ ಅವನು ಯಾವ ಪಕ್ಷದನ್ನು ಸೇರಿದ್ದಾನೆ ಅಂತ ಕೇಳಲ್ಲ ಅವನು. ಅವನಿಗೆ ಇಂಥದ್ದೊಂದು ಕಾಂಟ್ರಾಕ್ಟ್ ಸಿಕ್ಕಿದೆ, ಇವನಿಗೊಂದು ಕೆಲಸ ನಮ್ಮಿಂದ ಆಗಬೇಕು, ನೋಡಪ್ಪ ನಮ್ಮ ಹುಡುಗದನ್ನು ಏನಾದರೂ ಸಹಾಯ ಮಾಡು ಅಂತ ಹೇಳ್ತಾರೆ. ಹಾಗಂತೇಳಿ ನಾನು ಯಾವ ಪಕ್ಷದಲ್ಲಿ ಗುರುತಿಸಿಕೊಳ್ಳುವ ಯಾವುದೇ ಸೂಚನೆಗಳು ನಾನು ನೀಡೋದಿಲ್ಲ, ಮುಂದೂ ಕೂಡ ಅದರ ಆಸಕ್ತಿ ನನಗಿಲ್ಲ. ವಂಡರ್ಫುಲ್ ಸರ್. ಅದೇ ರಾಜಕೀಯ ವಿಚಾರದಕ್ಕೆ ನೀವು ಒಂದೇ ಹೊಡೆತಕ್ಕೆ ಕಟ್ ಮಾಡಿಬಿಟ್ರೆ ಡನ್. ಈಗ ನಿಮಗೆ ತುಂಬ ಆತ್ಮೀಯ ನಾಯಕರಲ್ಲಿ ನಾವು ನಿಮ್ಮ ಬಗ್ಗೆ ಕಲೆಕ್ಟ್ ಮಾಡ್ತಿದ್ದಾಗ ಯಡಿಯೂರಪ್ಪನವರು ತುಂಬ ಫೋಟೋಗಳನ್ನು ಕಾಣಿಸ್ಕೊಂಡ್ರು, ಮತ್ತು ಈಶ್ವರಪ್ಪನವರು ನಿಮ್ಮ ಆಫೀಸಿಗೆಲ್ಲ ಬಂದು ನಿಮ್ಮಲ್ಲಿ ತುಂಬ ಆತ್ಮೀಯಾಗಿ ಬರ್ತಿದ್ರು. ನಿಮ್ಮ ಅವರ ಒಡನಾಟದ ಬಗ್ಗೆ ಹೇಳೋದಾದರೆ, ಒಂದು ಒಂದೇ ಪಕ್ಷದ ಇಬ್ಬರು ನಾಯಕರು, ನನಗೆ ಹೆಮ್ಮೆ ಅನ್ನಿಸ್ತದೆ. ಯಾಕೆಂದರೆ ಯಾವುದೇ ರಾಜಕೀಯ ಪ್ರಭಾವ ಇಲ್ಲದೇ ಇರತಕ್ಕಂಥ ಇಬ್ಬರು ನಾಯಕರು ಇವತ್ತು ರಾಜಕೀಯ ಪ್ರಭಾವಿಗಳಾಗಿದ್ದಾರೆ. ಯಾವುದೇ ಅದ್ಭುತವಾದ ರಾಜಕೀಯ ಹೋರಾಟ ಇಲ್ಲದೇ ಇರತಕ್ಕಂಥವ್ರು, ಉದಾಹರಣೆಗೆ ನಾವು ಕಾಗೋಡು ತಿಮ್ಮಪ್ಪನವ್ರನ್ನ ನೋಡಿದರೆ, ಕಡದಾಳ ಶಾಮಣ್ಣವ್ರು ನೋಡಿದರೆ,
ಇಂಥವ್ರನ್ನೆಲ್ಲ ನೋಡಿದಾಗ ತುಂಬ ರಾಜಕೀಯ ಹೋರಾಟಗಳಿರ್ತದೆ. ಆದರೂ ಕೂಡ ಇವತ್ತು ಇಷ್ಟು ಮಟ್ಟಿಗೆ ರಾಜಕೀಯ ಬೆಳೆದಿರೋದಕ್ಕೆ ನನಗೊಂದು ಹೆಮ್ಮೆ ಅನ್ನಿಸ್ತದೆ. ಬಟ್ ನನಗೊಂದು ಅಭಿಮಾನ ಇದೆ ಅವ್ರ ಮೇಲೆ, ಅದು ಬಿಟ್ಟು ರಾಜಕೀಯ ದ್ವೇಷ ಅಂತೂ ನಾನಲ್ಲ. ಎಸ್ ಸರ್, ಎಂಪ್ಲಾಯ್ಮೆಂಟ್ ಬ್ಯೂರೋ ಬಗ್ಗೆ ಮಾತಾಡ್ತಾ ಇದ್ವಿ ಅವಾಗಲೇ. ಮೊದಲನೇದಾಗಿ ಶುರುವಾಗಬೇಕಾದ್ರೆ ಎಲ್ಲೆಲ್ಲಿ ಕೆಲಸ ಸಿಗುತ್ತೆ ಅನ್ನೋದನ್ನ ಮಾಹಿತಿ ಕೊಡ್ತಾ ಇದ್ದೆ. ಅದಾದ ನಂತರ ಇನ್ನೊಂದು ಜವಾಬ್ದಾರಿ ಸಿಗುತ್ತೆ ನಿಮ್ಮ ಕೆಲಸ ಲೆಕ್ಕಾಚಾರಕ್ಕೆ. ಏನೋ ಒಂದು ಸಲ ಹಿಂಗೆ ಮಾತಾಡ್ತಾರೆ ನಿಮ್ಮ ಎಂಪ್ಲಾಯೀಸ್ ಹೇಳ್ತಾ ಇದ್ರು, ಬೆಳಗ್ಗೆ ಬೆಳಗ್ಗೆ ನಮ್ಮ ಸೌಕರ್ಯ ಎದ್ದು 4 ಗಂಟೆಗೆ ಹೋಗಿ ಭದ್ರಾವತಿಗೆ ಹೋಗಿ ಅಲ್ಲಿಂದ ಕೆಲಸಗಾರರೆಲ್ಲ ಕೆಲಸ ಮಾಡಿಸಿ ಅಂಥದ್ದೆಲ್ಲ ಕೆಲಸಗಳನ್ನ ಮಾಡಿದ್ದಾರೆ ಅಂತ. ನಿಮಗೆ ನಿಮ್ಮ ಸಂಸ್ಥೆಗೆ ಒಂದಷ್ಟು ಕೆಲಸಗಾರನ ಪೂರೈಸುವ ಅವಕಾಶ ಸಿಗುತ್ತಲ್ಲ, ಅದನ್ನು ಸಮರ್ಥವಾಗಿ ನಿಭಾಯಿಸಿದ್ದು ಮತ್ತು ಅವತ್ತಿನ ದಿನಗಳನ್ನು ನೆನೆಸೋದಾದರೆ ಕಷ್ಟ ಇತ್ತು. ನೀವು ಹೇಳೋ ಪ್ರಶ್ನೆ, ನಾನು 99 ಇಸ್ವಿನಲ್ಲಿ ಭದ್ರಾವತಿನಲ್ಲಿ ಈ ಔಟ್ಸೋರ್ಸ್ ಕಾಂಟ್ರಾಕ್ಟನ್ನು ತೊಗೊಂಡೆ ನಾನು, ಸ್ಯಾನಿಟೇಷನ್ ವರ್ಕ್ನ, ಸ್ವಚ್ಛತೆಯನ್ನು ಪೌರಕಾರ್ಮಿಕರು ಒದಿಸುವಂಥ ಕೆಲಸ. ಪ್ರಪ್ರಥಮ ಬಾರಿಗೆ ಪ್ರಾವಿಡೆಂಟ್ ಫಂಡು ಮತ್ತು ESIಯನ್ನು ಕೊಡ್ತಕ್ಕಂಥ ಗುರುತಿನ ಚೀಟಿಯನ್ನು ಕೊಡ್ತಕ್ಕಂಥ ನಮ್ಮದೇ ಸಂಸ್ಥೆ ಇಡೀ ರಾಜ್ಯದಲ್ಲೇ ಮೊದಲನೇ ನಮ್ಮದು. ಅಷ್ಟರೊಳಗೆ ಯಾವೊಬ್ಬ ಕಾಂಟ್ರಾಕ್ಟರು ಕೂಡ ಪ್ರಾವಿಡೆಂಟ್ ಫಂಡ್ ಕೊಡ್ತಿರಲಿಲ್ಲ, ESI ಕೊಡ್ತಿರಲಿಲ್ಲ, ಗುರುತಿನ ಚೀಟಿ ಕೊಡ್ತಿರಲಿಲ್ಲ. ಪೌರ ಕಾರ್ಮಿಕರ ಕೆಲಸ ಮಾಡಿಸ್ಕೊಳ್ಳೋರು ಒಂದಿಷ್ಟು ಗುತ್ತಿಗೆ ಆಧಾರದ ಮೇಲೆ ಅವ್ರನ್ನ ಸಂಬಳ ಕೊಟ್ಬಿಟ್ಟು ಕಳಿಸ್ಬಿಡೋರು. ಸೊ ಅವತ್ತಿನ ಕಾಲದಲ್ಲಿ ನಾನು ಭದ್ರಾವತಿಯನ್ನು ಟೆಂಡರ್ ತೊಗೊಂಡವಾಗ ಅದೇ ಕಾಲದಲ್ಲಿ ಶಿವಮೊಗ್ಗದಲ್ಲೂ ನನ್ನ ಕೆಲಸ ನಡೀತಿತ್ತು. ಆದರೆ ಶಿವಮೊಗ್ಗಗಿಂತ ಭದ್ರಾವತಿ ಯಾಕೆ ನಾನು ಆಯ್ಕೆ ಮಾಡ್ಕೊಂಡು ನಿಮಗೆ ಹೇಳ್ತಿದ್ದೀನಿ ಅಂದರೆ, ಸ್ವಲ್ಪ ಅಲ್ಲಿ ಜನ ಸ್ವಲ್ಪ ಹೊರಟಿದ್ರು ಅವಾಗ. ಮಾಲೀಕರು ಬಂದರೆ ಅಷ್ಟೇ ನಾವು ಬರ್ತೀವಿ ಕೆಲಸಕ್ಕೆ ಅನ್ನೋ ಮನಸ್ಥಿತಿ ಇತ್ತು ಅವರದಾಗ. ಹಾಗಾಗಿ 5 ಗಂಟೆ 20 ನಿಮಿಷಕ್ಕೆ ಅವರು ಕಸ ಗುಡಿಸೋ ಕೆಲಸ ಆರಂಭ ಮಾಡಬೇಕು ಅಂದರೆ ನಾನು 4 ಗಂಟೆಗೆ ಶಿವಮೊಗ್ಗ ಬಿಡಬೇಕು. ನಾನೇ ಹೋಗಿ ಅವ್ರಿಗೆ ಅಟೆಂಡೆನ್ಸ್ ತೊಗೊಂಡು ಕೆಲಸವನ್ನು ಹಂಚಿ ಬರಬೇಕಾದಂಥ ಒಂದು ಪರಿಸ್ಥಿತಿ. ಅವಾಗ ನಾನು ಹೇಳಿದ್ನಲ್ಲ, ನಮಗೆ ಪರಿಶ್ರಮದ ಬಗ್ಗೆ ಮಾಡಬೇಕು, ಪರಿಶ್ರಮ ಮಾಡಬೇಕು ಅನ್ನೋದು ಬಿಟ್ಟರೆ ಅದ್ರ ಕಷ್ಟ ಆಗುತ್ತೆ, ನೋವಾಗುತ್ತೆ, ನನಗೆ ಶೀತ ಬರುತ್ತೆ, ಜ್ವರ ಬರುತ್ತೆ, ಅದನ್ನು ಯೋಚನೆ ಮಾಡಿಲ್ಲ. ಪರಿಶ್ರಮ ಕೆಲಸ ಮಾಡಿದ್ವಿ, ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ವಿ, ಅದರಿಂದ ಖುಷಿ ನನಗಿದೆ. ಅದಾದ ನಂತರ ನೀವು ನಿಮ್ಮ ಸಂಸ್ಥೆ 2000 ಇಸ್ವಿ ಬಂದಾಗ 2004 ನಿಮ್ಮ ಸಂಸ್ಥೆ ಭಾಳ ಒಳ್ಳೆ ಗ್ರೋತ್ ಆಗಿತ್ತು. ಈಗ ಒಂದು ಓನ್ ಬಿಲ್ಡಿಂಗನ್ನು ಕಟ್ಟಿಸಿ ಒಂದು ಹೊಸ ಥರದ ಒಂದು ಪ್ರಪಂಚ ಸೃಷ್ಟಿ ಮಾಡೋಕ್ಕೆ ರೆಡಿ ಆಗ್ತಾ ಇದ್ದಾರೆ ಅಂದರೆ ಆಫೀಸ್ ಮಟ್ಟದಲ್ಲಿ. ಅವತ್ತಿನ ದಿನಗಳನ್ನ, ಅವತ್ತಿನ ಯಶಸ್ಸಿನ ನೆನೆಸ್ಕೊಳ್ಳೋದಾದರೆ, ಅವತ್ತು ಯಶಸ್ಸಿಗಾಗಿ ನಿಮ್ಮ ಜೊತೆಗೆ ದುಡಿದವ್ರ ಬಗ್ಗೆ ಹೇಳೋದಾದರೆ, ಒಂದು ಏನಾಯಿತು, ಕಾಲಘಟ್ಟ ಬದಲಾಗ್ತಿದ್ದ ಹಾಗೆ ನಾನೇನು ಖಾಸಗಿ ಸಂಸ್ಥೆಗಳಿಗೆ ಮಾತ್ರ ನೌಕರನ ಸಪ್ಲೈ ಮಾಡ್ತಿದ್ದೆ. ಅವ್ರ ಹತ್ರ 100 ರೂಪಾಯಿ, 50 ರೂಪಾಯಿ, 200 ರೂಪಾಯಿ, 250 ರೂಪಾಯಿವರೆಗೂ ನಾವು ಒಂದು ಫೀಸ್ ತೊಗೊತಿದ್ವಿ. ಕಾಲಘಟ್ಟ ಬದಲಾದಾಗ ಏನಾಯಿತು, ಸರ್ಕಾರ ಈ ಔಟ್ಸೋರ್ಸನ್ನು ತೊಗೊಳ್ತು. ಅಂದರೆ ಅಲ್ಲಿ ಕಸ ಹೊಡೆಯೋರು ಇರಲಿಲ್ಲ, ವಾಚ್ಮನ್ ಇರಲಿಲ್ಲ, ಡ್ರೈವರ್ ಇರಲಿಲ್ಲ, ಟೈಪಿಸ್ಟ್ ಇರಲಿಲ್ಲ. ನಂದೊಂದು ಆಫೀಸ್ ಇಲ್ಲಿ ಕೆ.ಆರ್.ಪುರಂಲಿದೆ ಅಂತ ಅನೇಕ 10 ಆಫೀಸಿನ ಮ್ಯಾನೇಜರ್ಗಳು ಸೂಪರಿಂಟೆಂಡ್ಗಳು ಹುಡ್ಕೊಂಬರ್ತಿದ್ರು, ಸರ್ ನಮಗೆ 2 ಜನ ವಾಚ್ಮನ್ ಬೇಕು ಸರ್, ಕೊಟೇಷನ್ ಕೊಡಿ ಸರ್ ಅಂತೇಳಿ. ಆಗಿನ್ನು ಈ ಥರ ಆನ್ಲೈನ್ ಈ ಟೆಂಡ್ರಲ್ಲಿ ಆಗಿರಲಿಲ್ಲ ಕೊಟೇಷನ್. ಅವರೇ ಕೊಟೇಷನ್ ಫಾರಮ್ ಫಿಲಪ್ ಮಾಡ್ಕೊಂಡು ನಂದು ಬರೀ ಸೀಲ್ ಸೈನ್ ಹಾಕ್ಕೊಂಡು ಹೋಗಿ ಆರ್ಡರ್ ಮಾಡ್ಕೊಳ್ತಿದ್ರು. ಅದ್ರ ವ್ಯವಸ್ಥೆಯಲ್ಲಿ ಹೋಗ್ಬಿಡ್ತು ಅಂತಂದರೆ 2004 ಇಸ್ವಿಗೆ ನಾವು ಆಲ್ರೆಡಿ 2-3 ಜಿಲ್ಲೆಯನ್ನು ಕವರ್ ಮಾಡಿಬಿಟ್ಟಿವಿ. ಅಂದರೆ ಇಲ್ಲೇ ಏನು ಕರ್ತವ್ಯ ನಿರ್ವಹಿಸ್ತಿದ್ದ ಸರ್ಕಾರ ಮಟ್ಟದ ಅಧಿಕಾರಿಗಳು ಪಕ್ಕದ ಚಿಕ್ಕಮಗಳೂರು ಅಥವಾ ಹಾಸನ ನಮಗೆ ಫೋನ್ ಮಾಡಿ ಕರೆಸ್ಕೊಂಡು ನನಗೆ ಸೇವೆ ಕೊಡಪ್ಪ ಅನ್ನೋ ಮಟ್ಟಕ್ಕೆ ಬಂದರು. ಹಾಗಾಗಿ ನಮ್ಮ ಸೇವಾ ವಲಯ ವೃದ್ಧಿ ಆಗ್ತಾ ಹೋಗ್ತು. ವೃದ್ಧಿ ಆಗ್ತಾ ಹೋದಂಗೆ ಆಟೋಮೆಟಿಕ್ಕಾಗಿ ನಾವು ಕೂಡ ವೃದ್ಧಿ ಆಗೋದು ಸಹಜ. ಆ ನಿಟ್ಟಿನಲ್ಲಿ ಎಲ್ಲರ ಆಶೀರ್ವಾದ, ನನ್ನ ತಂದೆ ತಾಯಿ ಆಶೀರ್ವಾದ, ಜೊತೆಗೆ ನನ್ನ ಏನು ನೌಕರ ಸಿಬ್ಬಂದಿವರ್ಗ ಏನು ಪ್ರಾಮಾಣಿಕವಾಗಿ ಏನು ಸೇವೆ ಮಾಡ್ತಿದಾರಲ್ಲ, ನನ್ನ 24-25 ವರ್ಷದಲ್ಲಿ ನನ್ನಿಂದನೂ ಕೂಡ ಯಾವುದೇ ಅಪರಾಧ ನಡೆದಿಲ್ಲ. ಈ ಕೆಲಸ ಕೊಡಿಸೋದ್ರಲ್ಲಿ ಅತ್ಯಂತ ಜನ ನಮ್ಮದೇ ಇರೋಂಥ ಈ ಫೀಲ್ಡ್ ಯಾವುದು ಅಂದರೆ ಕೆಲಸ ಕೊಡಿಸೋ ಫೀಲ್ಡು. ಅದು ಕೆಲಸ ಕೊಡ್ಸೋಕ್ಕಿಂತ ಮುಂಚೆನೇ ಅಡ್ವಾನ್ಸ್ ಇಸ್ಕೊಂಡಿರ್ತಾರೆ. ನೀವು ಕೇಳಿರ್ಬೋದು ಅನೇಕರನ್ನು. ನಾವು ಇದುವರೆಗೂ ನಮ್ಮ ಕಂಪ್ನಿಯಲ್ಲಿ ಅಥವಾ ನಮ್ಮ ಸಂಸ್ಥೆಯಲ್ಲಿ ಯಾರೂ ಕೂಡ ಹಣದ ಮೋಸ ಮಾಡಿರೋದಿರ್ಬೋದು ಅಥವಾ ಬೇರೆ ಇನ್ಯಾವುದೇ ಮೋಸ ಮಾಡಲಿಕ್ಕೆ ಯಾವ್ಯಾವ ವಲಯಗಳಿದಾವಲ್ಲ ಅದು ಯಾವುದು ಕೂಡ ನನ್ನ ಆನಾಗ್ರಿ, ನಾನೊಬ್ಬನೇ ಅಲ್ಲ. ನನ್ನಲ್ಲಿ ಕೆಲಸ ಮಾಡ್ತಕ್ಕಂಥ ಏನು 12 ವರ್ಷ 20 ವರ್ಷ ಕೆಲಸ ಮಾಡ್ತಿದ್ದೀವಿ ಅಂತ ಏನೆಲ್ಲ ಹೇಳ್ತಿದಾರಲ್ಲ, ಅವರೂ ಕೂಡ ಎಲ್ಲರೂ ಕೂಡ ಪ್ರಾಮಾಣಿಕ ಸೇವೆ ಮಾಡಿದರೆ ಫಲವೇ ಇವತ್ತು ನಾನೊಂದು ಸ್ವಂತ ಒಂದು ಕಟ್ಟಡವನ್ನು ಸ್ಥಾಪನೆ ಮಾಡಿ ನನ್ನ ಒಂದು ಸ್ವಂತ ಉದ್ಯಮವನ್ನು ನನ್ನ ಸ್ವಂತ ಕಟ್ಟಡದಲ್ಲಿ ಆರಂಭ ಮಾಡೋದಕ್ಕೆ ಅವರೆಲ್ಲರ ಪರಿಶ್ರಮ ಕಾರಣ ಅಂತ ಹೇಳ್ತದೆ. ನಿಮ್ಮ ಎಂಪ್ಲಾಯೀಸ್ಗಳನ್ನು ಕೇಳಿದಾಗ ನಿಮ್ಮ ಜೊತೆಗೆ ಸಹೋದ್ಯೋಗಿಗಳು ಅಥವಾ ನಿಮ್ಮ ಸಹ ಮಾಲೀಕರು ಅಂತಂದ್ರೆ ಹೇಳ್ತಪ್ಪ, ಚೆನ್ನಾಗೆ ಕಂಫರ್ಟಬಲ್ ಆಗಿದ್ದಾರೆ ಅವರೆಲ್ಲ. ಅವ್ರು ಹೇಳ್ತಾ ಇದ್ರು, ಸರ್ ನಮಗೆ ನಾವು ಕೆಲಸ ಮಾಡೋದೇ ದೊಡ್ಡ ವಿಷಯ ಅಂತಿದ್ದಾಗ ಬೇರೆಯವ್ರು ಬಂದು ಸರ್ ನಿಮ್ಮಿಂದ ಕೆಲಸ ಸಿಕ್ತು ಸರ್, ನಿಮ್ಮ ಕಂಪ್ನಿಯಿಂದ ಕೆಲಸ ಸಿಕ್ತು ಸರ್, ತಗಲಿ ಸರ್ ಸ್ವೀಟು ಅಂತೇಳಿ ಆಗಾಗ ಸಿಕ್ಕಾಗ ಮಾತಾಡ್ಸೋದಾಗಲಿ ನಮಗೆ ರೆಸ್ಪೆಕ್ಟ್ ಕೊಡೋದಾಗಲಿ ತುಂಬ ಆನಂದ ಆಗುತ್ತೆ ಅದನ್ನೆಲ್ಲ ಕೇಳೋಕ್ಕೆ ಅಂತ. ನಿಮಗೆ ತುಂಬ ಆನಂದ ಅನಿಸಿದ್ದು ಯಾವುದಾದ್ರು ಘಟನೆ ಇದೆ? ಆ ಥರ ತುಂಬ ಇದೆ. ನಾನು ನನ್ನಲ್ಲಿ ಸಾಮಾಜಿಕ ನ್ಯಾಯ ಅನ್ನೋದು ನನಗೆ ಅದೆಲ್ಲಿಂದ ಬಂತು ನನಗೆ ಗೊತ್ತಿಲ್ಲ.
ಈಗ ನಾನು ಎಷ್ಟೋ ಜನ ಮಿನಿಸ್ಟ್ರ್ಗಳನ್ನು ಇದರಿಂದ ಎದುರಾಕೊಂಡಿದ್ದೀನಿ. ಏ ಅವ್ರು ಗಂಡನ ಕೆಲಸ ಹೋದ ವರ್ಷ ಕೊಟ್ಟಿದ್ದು ಕೂಡ ಹೆಂಡತಿಗೂ ಕೂಡ ಅಂದ್ಬಿಡ್ತಾರೆ. ಅದರ ಬದಲಿಗೆ ಒಂದು ವಿಧಿವೇ ಕೊಟ್ಟರೆ ಅಥವಾ ಇನ್ನೊಬ್ಬ ಯಾವನೋ ತುಂಬ ಕೊಡುಬಡವನಿಗೆ ಕೊಟ್ಟರೆ ಒಂದು ಸಂಸಾರ ನಡೀತದೆ ಅನ್ನೋ ಆ ದೃಷ್ಟಿಕೋನ ಇಟ್ಕೊಂಡು ಅನೇಕ ವಿಧಿವೆಯರು ನಮ್ಮಲ್ಲಿ ಪಟ್ಟಿ ತೊಗೊಂಡ್ರೆ 5,000 ಜನ ಪಟ್ಟಿ ತೊಗೊಂಡ್ರೆ ಅದರ ಹೆಚ್ಚು ಕಡಿಮೆ 2,500 ಜನ ವಿಧಿವೆಯರೇ ಇರ್ಬೋದು. ಯಾಕಂದರೆ ಅವರು ಸಮಾಜ ಅವ್ರನ್ನ ಅತ್ಯಂತ ದೂರ ಇಟ್ಟಿರ್ತದೆ, ಅವರಿಗೆ ಸಮಾಜದಲ್ಲಿ ಮೇಲೆ ಬರೋದು ಭಾರಿ ಕಷ್ಟ ಆಗ್ತದೆ. ನಾವು ಗಂಡ ಹೆಂಡತಿ ಇಬ್ಬರು ಸಂಸಾರದಲ್ಲೇ ನಾವು ನೋಡ್ತೇವೆ ಸಂಸಾರಗಳು ನಡೆಸೋದು ಎಷ್ಟು ಕಷ್ಟ ಇರ್ತದೆ ಅಂತ. ಹಾಗಾಗಿ ನನಗೆ ಏನು ಹೆಣ್ಮಕ್ಳಿಗೆ ಕೆಲಸ ಕೊಟ್ಟಿನಿ ಅದರಲ್ಲೂ ಅನೇಕ ಡಿವರ್ಸಸ್ ಇರ್ಬೋದು, ಗಂಡನ ಕಳ್ಕೊಂಡವ್ರು ಇರ್ಬೋದು, ಅಂಥವ್ರಿಗೆ ಕೊಟ್ಟ ತೃಪ್ತಿ ನನಗೆ ತುಂಬ ಸಮಾಧಾನ ಕೊಟ್ಟಿದೆ. ಅಂಥವ್ರು ಅನೇಕರು ಫೋನ್ ಮಾಡಿ ವಿಶೇಷ ಹೇಳ್ತಾರೆ ನನಗೆ, ನನ್ನ ಬರ್ತ್ಡೇ ಇದ್ದರೆ ವಿಶೇಷ ಹೇಳ್ತಾರೆ, ಮ್ಯಾರೇಜ್ ಡೇ ಇದ್ದೀರಾ ಹೆದರ್ಕೋತಾರ ಸರ್, ಪಿ ಜಿ ಇದ್ದೀರಾ ಸರ್, ಬೈತೀರಾ ಸರ್ ಅಂತ. ಇಲ್ಲಮ್ಮ ಹೇಳು ಅಂದವಾಗ ಸರ್ ಇಂಥವಳು ಅದು ನನಗೆ ಮರ್ತೋಗಿರತ್ತೆ ಎಷ್ಟೋ ವರ್ಷದಿಂದ ಕೆಲಸ ಕೊಟ್ಟಿರೋದು ಸರ್, ಚೆನ್ನಾಗಿದ್ದೀನಿ ಸರ್, ನನ್ನ ಮಕ್ಕಳು ಇಷ್ಟು ಇಂಜಿನಿಯರ್ ಅಂಥವ್ರ ಮಕ್ಕಳು ಇಂಜಿನಿಯರ್ ಓದ್ತಿದ್ದಾರೆ ನನಗೆ ಅದು ಸಂತೋಷ. ನಾನು ಕೆಲಸ ಕೊಡಿಸಿದವಳ ಹೆಣ್ಮಗಳ ಮಕ್ಕಳು ಇವತ್ತು ಇಂಜಿನಿಯರ್ ಓದ್ತಂದಾಗ ನನಗೆ ಎಷ್ಟು ಸಂತೋಷ ಆಗ್ಬೋದು. ಆಗ ಆ ಸಂತೋಷ ನನಗಿದೆ. ಲವ್ಲಿ ಸರ್, ತುಂಬ ಖುಷಿಯಾಗುತ್ತೆ ಅಂದರೆ ಕೇಳ್ತಾ ಇದ್ರೆ. ನಾವು ಇನ್ನೇನು ನಿಮ್ಮ ಹತ್ರ ಕೇಳಬೇಕು, ಇದಕ್ಕಿಂತ ಇನ್ನೇನು ಬೇಕು ಸರ್ ಒಬ್ಬ ಮನುಷ್ಯನಿಗೆ? ನಿಜವಾಗ್ಲೂ ಯಾರಿಗೆ ಅಗತ್ಯ ಇದೆಯೋ ಅಂಥವ್ರಿಗೆ ಸಹಾಯ ಮಾಡಬೇಕು. ಅದು ಆ ಸಹಾಯಕ್ಕೊಂದು ಬೆಲೆ ಇರುತ್ತೆ, ಇಲ್ಲಾಂದರೆ ಅದು ಏ ಬಿಡ ನೀನು ಅಲ್ಲದೆ ಮತ್ತೊಬ್ಬ ಅನ್ನೋ ಲೆಕ್ಕಾಚಾರಕ್ಕೆ ಇದಾಗುತ್ತೆ ಸರ್. ನಾನು ನೋಡ್ದಂಗೆ ಸರ್, ಹಂಗೆ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾಗ, ನಿಮ್ಮ ಬಗ್ಗೆ ಓದ್ತಿದ್ದಾಗ, ನಿಮ್ಮ ಬಗ್ಗೆ ತಿಳ್ಕೊಳ್ಬೇಕಾದಾಗ, ನಿಮ್ಮ ಆಫೀಸ್ ಕಂಡಾಗ ಒಂದು ಏನೋ ಒಂಥರ ಪಾಸಿಟಿವ್ ವೈಬ್ ಕಾಣ್ತಾ ಇತ್ತು. ಎಲ್ಲ ದೇವರು ದಿಂಡ್ರು ಮತ್ತು ಏನು ನಿಮ್ಮ ದೈವದ ಬಗ್ಗೆ ನಿಮಗಿರೋ ಒಂದು ಸಂಕಲ್ಪ ಆಗಲಿ ಭಕ್ತಿ ಆಗಲಿ ಅಂತ ಅವೆಲ್ಲ ನೋಡ್ತಿದ್ದಾಗ ನಿಮಗೊಂದು ಏನು ದೊಡ್ಡ ಶಕ್ತಿ ಇದೆ ಅಂತ ನಾನು ಕೇಳ್ದಂಗೆ. ನೀವು ಶನೇಶ್ವರನ ಭಕ್ತರು, ಆಂಜನೇಯ ಸ್ವಾಮಿ ಭಕ್ತರು, ಅಯ್ಯಪ್ಪ ಸ್ವಾಮಿಯ ಭಕ್ತರು, ಹೌದು, ಒಂದು ಎರಡು ದೇವಸ್ಥಾನ ಕಟ್ಟಿಸಿದ್ದೀರಿ ಅನ್ನೋದನ್ನ ಕೇಳ್ಬೋದು. ಅದನ್ನ ದಯಮಾಡಿ ವೀಕ್ಷಕರಿಗೆ ಗೊತ್ತಾಗಬೇಕು. ಒಳ್ಳೆ ಒಳ್ಳೆ ಸಂದರ್ಭವನ್ನು ಈಗ ನನಗೆ ತೀರಾ ಬಾಲ್ಯ ಕರ್ಕೊಂಡು ಹೋಗ್ಬಿಟ್ರಿ. ನಾವು ಹೈಸ್ಕೂಲ್ ಓದ್ತಾ ಇರಬೇಕಾದ್ರೆ ಬಾಳೆಗುಂಡಿ ಅಂತ ಒಂದು ಗ್ರಾಮ, ಇದು ಸಾಗರ ತಾಲೂಕಿಗೆ ಒಂದು 10 ಕಿಲೋಮೀಟರ್ ಹತ್ತಿರದಲ್ಲಿದೆ. ಅಲ್ಲಿ ಶನೈಶ್ವರನ ದೇವಸ್ಥಾನ ಇತ್ತು ಚಿಕ್ಕದಾಗಿ, ಬಹುಶಃ ಅದೇ ನಮ್ಮ ಶಿವಮೊಗ್ಗ ಜಿಲ್ಲೆಗೆ ಅತ್ಯಂತ ಪುರಾತನವಾದ ಶನೈಶ್ವರ ದೇವಸ್ಥಾನ. ಇವತ್ತು 55ನೇ ವರ್ಷದ ಆಚರಣೆಯನ್ನು ಆಚರಿಸ್ಕೊಳ್ತಿದೆ. 55 ವರ್ಷದಷ್ಟು ಹಳೆಯ ಶನೈಶ್ವರ ದೇವಸ್ಥಾನ ನಾನಂತೂ ಎಲ್ಲೂ ಕೇಳಿಲ್ಲ. ಅದಕ್ಕಾಗಿ ಶಿವಮೊಗ್ಗ ಜಿಲ್ಲೆಯಲ್ಲೇ ಅತ್ಯಂತ ಪುರಾತನವಾದ ಶನೈಶ್ವರ ದೇವಸ್ಥಾನ ಅಂದ್ಕೊಂಡಿವಿ. ನಾವು ಈ ಮಳೆಗಾಲ, ಚಳಿಗಾಲ, ಬೇಸಿಗೆಗಾಲ ಮೂರೂ ಕಾಲ ದೇವಸ್ಥಾನದಲ್ಲೇ ಮಲಗಿ ಎದ್ದಿರ್ತೀವಿ. ಅಲ್ಲೇ ಮಲಗೋದು, ನಿದ್ದೆ ಮಾಡೋದು, ಎಳೆದು ಮತ್ತೆ ಮನೆಗೆ ಬರೋದು, ಮತ್ತು ಪುನಃ ರಾತ್ರಿ ಓದ್ಕೊಳ್ಳೋದು ಇರ್ಬೋದು, ಬರ್ಕೊಳ್ಳೋದು, ಎಲ್ಲ ಶನೈಶ್ವರ ದೇವಸ್ಥಾನ. ಯಾಕೆ ಅಂದರೆ ಅವಾಗ ನಮ್ಮ ಮನೆಗೆ ಲೈಟ್ ಇರಲಿಲ್ಲ, ಕರೆಂಟ್ ಇರಲಿಲ್ಲ. ಅಲ್ಲಿ ದೇವಸ್ಥಾನಕ್ಕೆ ಯಾರೋ ಒಬ್ಬರು ದಾನಿಗಳು ಕರೆಂಟ್ ಹಾಕ್ಸ್ಕೊಟ್ಟಿದ್ರು. ಇದು ಒಂದು. ಆಮೇಲೆ ಅದು ಅಲ್ಲಿಗೆ ನಿಲ್ಲಿಲ್ಲ, ನಮಗೆ ಪ್ರತಿ ಶುಕ್ರವಾರ ಶನಿವಾರ ದೇವರ ಸೇವೆ ಮಾಡೋ ಒಂದು ಭಾಗ್ಯ ಬರ್ತಿತ್ತು. ಅಂದರೆ ತುಂಬ ಮಣ್ಣಿನ ಜಾಗ, ಅವಾಗ ನಿಮಗೆಲ್ಲ ಗೊತ್ತು, ತುಂಬಿನ ಮಣ್ಣಿನ ಜಾಗ, ಅಲ್ಲಿ ಸಿಗಣಿ ಹಾಕಿ ಬೆಳೆಯುವಂಥದ್ದು, ಕಸ ಗುಡಿಸುವಂಥದ್ದು, ನೆಲ ಒರೆಸುವಂಥದ್ದು, ಈ ಥರ ಒಂದು ದೇವ್ರ ಸೇವೆ ಮಾಡ್ಕೊಳ್ತಾ ಬಂದ್ವಿ. ಆ ದೇವ್ರ ಸೇವೆನೇ ಇವತ್ತು ನನ್ನ ಇವತ್ತು ಈ ಮಟ್ಟಕ್ಕೆ ಬಂದಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದ್ರೆ ನಿಮಗೆ ಆರಂಭದಲ್ಲೇ ಹೇಳಿದೆ, ಅನೇಕರಿಗೆ ಉದ್ಯಮ ಮಾಡಲಿಕ್ಕೆ ಯಾವುದೋ ಹಣಕಾಸಿನ ಸಹಾಯ ಇರ್ತದೆ, ಅಥವಾ ಯಾರೋ ಒಬ್ಬ ಗಾಡ್ ಫಾದರ್ ಇರ್ತಾರೆ. ಈ ಗಾಡ್ ಫಾದರ್ ಅಂತ ನೀವು ಹೇಳಿದ್ರಲ್ಲ, ಒಂದು ನಮ್ಮ ಶನೈಶ್ವರ, ಇನ್ನೊಂದು ಆಂಜನೇಯ, ಇನ್ನೊಂದು ಅಯ್ಯಪ್ಪ ಸ್ವಾಮಿ. ಆ ನಿಟ್ಟಿನಲ್ಲಿ ನಾನೇನು ಮಾಡಿದೆ, ನಮ್ಮನೇಲಿ ಕೂಡ ನಾವು ಈ ಎಲ್ಲರೂ ಕೂಡ ನಾವು 3 ಜನ ಸಹೋದರರು, 3 ಜನ ಗಂಡು ಮಕ್ಕಳೇ, ಎಲ್ಲರೂ ಕೂಡ ನಾವು ದೇವ್ರ ಭಕ್ತರಾಗಿರೋದ್ರಿಂದ ನನ್ನ ಎರಡನೇ ಅಣ್ಣಗೆ ಒಂದು ಖಾಯಂಆಗಿ ಒಂದು ದೇವ್ರ ಪೂಜೆ ಮಾಡೋಂಥ ಒಂದು ಅವನಿಗೆ ಖಯಾಲಿ ಇತ್ತು. ಆ ನಿಟ್ಟಿನಲ್ಲಿ ನಾವು ಮನೆ ಕಟ್ಟಿದ ವರ್ಷ ಅದಕ್ಕಾಗಿ ದೇವರಿಗಾಗಿ ಒಂದು ಜಾಗ ನಾನು ಸೀಮಿತ ಮಾಡಿ ಒಂದು ಚಿಕ್ಕದಾಗಿ ಒಂದು ದೇವಸ್ಥಾನ ಮಾಡಿದ್ವಿ. ನಾನು 2010ರಲ್ಲಿ ನನ್ನ ಸ್ವಂತ ಮನೆ ನಿರ್ಮಾಣ ಮಾಡಿದ ನಂತರದಲ್ಲಿ ನನಗೇನೋ ಒಂದು ಪ್ರೇರಣೆ ಆಯಿತು. ನಾನೇನೋ ಒಂದು ಒಳ್ಳೆ ಮನೆ ಮಾಡಿಕೊಂಡು ಚೆನ್ನಾಗಿದ್ದೇನೆ, ನನ್ನ ಭಗವಂತ ಏನೋ ಒಂದು ಹಂಚಿನ ಮನೆಯಲ್ಲಿದ್ದಾನಲ್ಲ ಅಂತ ಹೇಳಿದ ದೃಷ್ಟಿನಲ್ಲಿ ಆ ಹಂಚಿನದನ್ನೆಲ್ಲ ತೆಗೆದುಹಾಕಿ RCCಯನ್ನು ಹಾಕಿ ಗ್ರನೈಟ್ ಹಾಕಿ ಸುಮಾರು ಒಂದು 70-75 ಲಕ್ಷ ರೂಪಾಯಿಯನ್ನು ಖರ್ಚು ಮಾಡಿ ದೇವಸ್ಥಾನ ನಿರ್ಮಾಣ ಮಾಡಿದರೆ ಅದು ನನ್ನ ಆರಾಧ್ಯ ದೈವ ಶನೈಶ್ವರದು. ತದನಂತರದಲ್ಲಿ ರವೀಂದ್ರ ಭಟ್ ಅಂತ ಹೇಳಿ ನಂತರನೇ ಉದ್ಯೋಗ ಆರಿಸ್ಕೊಬಂದು ಹೊಸನಗರ ತಾಲೂಕಿಂದ ಬಂದವರು ಇಲ್ಲಿ ಅವರದೇ ಆದ ಒಂದು ಪೌರೋಹಿತ್ಯ ವೃತ್ತಿಯನ್ನು ಮಾಡಿಕೊಂಡು ಇವತ್ತು ಅನುಕೂಲವಾಗಿದ್ದಾರೆ. ಅವರ ನನ್ನ ಸ್ನೇಹ ಇದೇ ನಮ್ಮ ದತ್ತಾತ್ರೇಯವ್ರ ಮೂಲಕ ಆಗಿರೋದು. ಅವರು ಈಗ ಒಂದು ಸ್ವಂತ ನಿರ್ಮಾಣ ಮಾಡಬೇಕು, ಒಂದು ಪಂಚಮುಖಿ ಆಂಜನೇಯ ಮತ್ತು ಬನಶಂಕರ ದೇವಸ್ಥಾನ ಅಂದಾಗ ನಮ್ಮ ಕೈಲಾದ ಸಹಾಯ ನಾನು ಮಾಡೋದ್ರ ಜೊತೆಗೆ ನನಗಿರೋ ಕಾಂಟ್ಯಾಕ್ಟ್ಗಳ ಈಗ ಹೇಳಿದ್ರಿ ಯಡಿಯೂರಪ್ಪನವರು, ಈಶ್ವರಪ್ಪನವರು, ಇಂಥವ್ರ ಹತ್ರೆಲ್ಲ ಹೋಗಿ ಸ್ವಲ್ಪ ಹಣ ಸಹಾಯ ಮಾಡಿ, ಸರ್ಕಾರದ ಸಹಾಯ ಮಾಡಿ ಒಂದು ಪಂಚಮುಖಿ ಆಂಜನೇಯ ದೇವಸ್ಥಾನ ಸಹಕಾರ ಒಂದು ನಿರ್ಮಾಣ ಕೂಡ ಮಾಡಿದ್ವಿ. ತುಂಬ ಅದ್ಭುತವಾಗಿದೆ. ಹಾಗೂ ನಾನು ಈಗೇನು ವಾಸವಾಗಿದ್ದೀನಲ್ಲ ರಂಗನಾಥ್ ಬಡಾವಣೆಯಲ್ಲಿ, ಅಲ್ಲಿ ಒಬ್ಬರು ತಮಿಳಿನ ಒಂದು ತಾಯಿ ಒಂದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಚಿಕ್ಕದಾಗಿ ಮಾಡ್ಕೊಂಡಿದ್ದರು ಅವರು. ಸೊ ನಾನು ಹೋಗಿ ಒಂದು 2ನೇ ವರ್ಷಕ್ಕೆ ಅದೊಂದು ಟ್ರಸ್ಟ್ ಆಲ್ರೆಡಿ ನಿರ್ಮಾಣ ಆಗಿತ್ತು. ನಾನು ಹೋಗಿ 2 ವರ್ಷಕ್ಕೆ ಅವರೆಲ್ಲ ಬಂದ್ಬಿಟ್ಟಿಲ್ಲ, ನೀವೇ ಅಧ್ಯಕ್ಷರಾಗಬೇಕು ಅಂದರು. ಆಯ್ತು ಬಿಡಿ, ಇನ್ನೇನು ದೇವರಾಗಿ ಪ್ರೇರಣೆ ಮಾಡಿದ್ದಾನೆ ಅಂದ್ಬಿಟ್ಟು ನಾನು ಅಧ್ಯಕ್ಷ ಆದೆ. ಅಧ್ಯಕ್ಷ ಆಗಿ 1 ವರ್ಷ ಆದಮೇಲೆ ಆ ತಾಯಿ ಕೂರಿಸ್ಕೊಂಡೆ ನಾನು.
ಅಮ್ಮ ಅದೊಂದು 60x60 ನಿವೇಶನ ಅದು. ಈ ನಿವೇಶನವನ್ನು ಟ್ರಸ್ಟಿಗೆ ನೀವು ಬರ್ಕೊಟ್ರೆ ಈ ದೇವಸ್ಥಾನಕ್ಕೆ ಏನೇನು ಅಭಿವೃದ್ಧಿ ಮಾಡಬೇಕು ನಾನೆಲ್ಲ ಮಾಡ್ತೀನಿ ಅಂತ ಪಾಪ ಆ ತಾಯಿ ಗೌರವಪೂರ್ವಕವಾಗಿ ಒಪ್ಪಿಕೊಂಡು ಆ ಟ್ರಸ್ಟನ್ನು ನಮಗೆ ಬರ್ಕೊಟ್ರು. ಬರ್ಕೊಟ್ಟ ನಂತರ ನನಗೆ ನನ್ನದೇ ಆದ ಕಾಂಟ್ಯಾಕ್ಟ್ನಲ್ಲಿ ಎಲ್ಲೆಲ್ಲಿ ಹಣ ಸಿಗ್ತದೆ ಸರ್ಕಾರದಲ್ಲಿ ಈ ಸಭಾಭವನ ನಿರ್ಮಾಣ ಮಾಡೋದಕ್ಕೆ ದೇವಸ್ಥಾನ ನಿರ್ಮಾಣ ಮಾಡೋದಕ್ಕೆ ಅಂತೇಳಿ ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆಯಿಂದ 50 ಲಕ್ಷ ರೂಪಾಯಿಯನ್ನ ಹಾಗೂ ನೀರಾವರಿ ನಿಗಮದಿಂದ 50 ಲಕ್ಷ ರೂಪಾಯಿಯನ್ನ ಮಂಜೂರು ಮಾಡಿಸಿದ್ದೇನೆ. ಕೆಲವೊಂದಿಷ್ಟು ಹಣ ಬರಬೇಕು, ಇನ್ನೊಂದಿಷ್ಟು ನಾನು ಕೈಯಿಂದ ಹಾಕಿ ನಿರ್ಮಾಣ ಮಾಡಿ ಅದ್ಭುತವಾದ ಒಂದು ದೇವಸ್ಥಾನ ಮತ್ತೊಂದು ಸಭಾಭವನ ನಿರ್ಮಾಣ ಮಾಡಿದ್ದೇನೆ. ಇದೆಲ್ಲದಕ್ಕೂ ದೇವರದೇ ಪ್ರೇರಣೆ, ನಮಗೇನು ಬೇರೆಯವ್ರದ್ದೇನು ಪ್ರೇರಣೆ ಇಲ್ಲ. ಸೂಪರ್ ಸರ್, ಎಲ್ಲ ಕೇಳ್ತಾ ಇದ್ರೆ ಒಂದು ದೇವಸ್ಥಾನ ಕಟ್ಟೋದು, ಒಂದು ಮನೆ ಕಟ್ಟೋದು, ಒಂದು ಕಂಪ್ನಿ ಕಟ್ಟೋದು, 4 ಜನಕ್ಕೆ ಕೆಲಸ ಕೊಡಿಸೋದು, ಯಾವಾಗ ಭಾಳ ದೊಡ್ಡ ಸಾಧನೆ. ಈಗ ನಾನೊಂದು ಮನೆ ಕಟ್ಟಿದರೆ ನನ್ನ ಹೆಂಡತಿ ನನ್ನ ಮಕ್ಕಳು ಅಥವಾ ನಮ್ಮ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು ಯಾರೋ ಬಂದು ಅಷ್ಟೇ ಜನ ವಾಸ ಮಾಡೋದು, ಅದೊಂದು ದೇವಸ್ಥಾನಕ್ಕೆ ಸೀಮಿತ ಇಲ್ಲ. ಅಲ್ಲ ಸರ್, ಸೀಮೆ ಇಲ್ಲ. ಹಿಂಗೆ ಹೇಳ್ಬೋದು, ಇದನ್ನ ಮನೆ ಕಟ್ಟಿದ್ರಿ, ಒಂದು ಸಂಸಾರ ಕಟ್ಟಿದ್ರೆ ಅನ್ನಕ್ಕಿಂತ ಸಮಾಜ ಕಟ್ಟಿದ್ರೆ. ಹೌದು ಹೌದು ಹೌದು. ಒಂದು 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 ದೇವಸ್ಥಾನ ನಿಮ್ಗೆ ಎಲ್ಲರಿಗೂ ಗೊತ್ತೇ ಇದೆ, ಒಂದು ದೇವಸ್ಥಾನ ಅಂದ್ರೆ ಶಾಂತಿ ನೆಲೆಯ ಕ್ಷೇತ್ರ. ಅದು ನಿಮ್ಮ ಮನೇಲಿ ಎಷ್ಟೇ ಸಮಸ್ಯೆಗಳಿರಲಿ, ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಏನೇ ಸಮಸ್ಯೆಗಳಿರಲಿ, ದೇವಸ್ಥಾನಕ್ಕೆ ಹೋಗಿದ್ವಿ ಅಂದರೆ ಒಳಗಡೆ ಹೋಗಿ ಕೂತ್ವಿ ಅಂದರೆ ಏನೋ ಒಂದು ಸಮಾಧಾನ ಬರುತ್ತೆ. ಹಾಗಾಗಿ ಎಲ್ರಿಗೂ ಬರಲಿ ಆ ಸಮಾಧಾನ, ಬರೀ ಸುರೇಶ್ ಬಾಳೆಗುಂಡಿ ಫ್ಯಾಮಿಲಿಗೆ ಮಾತ್ರ ಅಲ್ಲ, ಇಡೀ ನಮ್ಮ ಸಮಾಜಕ್ಕೆ ಎಲ್ಲರಿಗೂ ಬರಲಿ ಅನ್ನೋ ದೃಷ್ಟಿನಲ್ಲಿ ದೇವಸ್ಥಾನ ನಿರ್ಮಾಣ ಕಾರ್ಯ ಅತ್ಯಂತ ಖುಷಿ ಪಡುವಂಥ ಒಂದು ಕೆಲಸ ಆಯಿತು. ಅದರಿಂದ ನಾನು ಸಕ್ಸಸ್ ಕೂಡ ಆ ದೇಶಸ್ ಕೂಡ ಕಂಡುಕೊಂಡೆ ನಾನು. ಎಸ್ ಸರ್, ಇದೇ ಈ ಸೇವೆಗೆ ಇರಬೇಕು, ಈ ವಿಲ್ ಪವರ್ಗೆ ಇರಬೇಕು. ನಿಮ್ಗೆ ಅಷ್ಟೆಲ್ಲ ಪ್ರಶಸ್ತಿಗಳು, ನಿಮ್ಮ ದೊಡ್ಡ ಆಫೀಸಿಗೆ ಏನಪ್ಪ ನೇತಾಕಕ್ಕೆ ಜಾಗ ಇಲ್ಲ, ಅಷ್ಟು ಜಾಗ ತುಂಬಿಸಿರೋದು. ಇನ್ನಷ್ಟು ಪ್ರಶಸ್ತಿಗಳು ನಿಮ್ಮನ್ನು ಹುಡ್ಕೊಂಬರಲಿ ಸರ್, ಮತ್ತೊಂದಿಷ್ಟು ಮಾತನಾಡೋದಕ್ಕೆ ಮತ್ತೆ ಸ್ಫೂರ್ತಿ ಸಿಗಲಿ, ಮತ್ತೆ ಮತ್ತೆ ಕಷ್ಟಗಳು ಬಂದಾಗ ನೀವು ಕರಗಿ ಮತ್ತೊಂದಷ್ಟು ಜನಸೇವೆ ಮಾಡೋಂಗಾಗಲಿ. ನಿಮ್ಮಿಂದ ಈಗ ಬಂದೇ ಇರಲ್ಲ ಶಿವಮೊಗ್ಗಕ್ಕೆ, ನಿಮ್ಮಿಂದ ಒಂದಷ್ಟು ಜನಕ್ಕೆ ಕೆಲಸ ಸಿಗಲಿ ಅಂತೇಳಿ ಕೇಳ್ಕೊಂಡು ಇಲ್ಲಿ ತನಕ ಬಂದಕ್ಕೆ ತುಂಬ ಧನ್ಯವಾದಗಳು ಸರ್. ಕೊನೆಯದಾಗಿ ನಿಮ್ಮ ಮಾತು. ಕೊನೆಯದ ನಾನು ಹೇಳೋದು ಎಲ್ಲರಿಗೂ ಒಂದು ಮಾತು ಏನಂದರೆ, ನೀವು ಪ್ರಾಮಾಣಿಕದಿಂದ ಕೆಲಸ ಮಾಡಿ, ಅದಕ್ಕೊಂದಿಷ್ಟು ಪರಿಶ್ರಮವನ್ನು ಹಾಕಿ, ಯಶಸ್ಸು ನಿಮ್ಮ ಹೆಗಲ ಮೇಲೆ ಬರ್ತದೆ. ಹಿಂದಕ್ಕೆ ತಿರುಗಿ ನೋಡ ಹೋಗಲೇಬೇಡಿ. ಹಾಗಾಗಿ ನಾವೆಲ್ಲ ಕೆಲಸ ಅಂತ ಬರ್ತಿದ್ವಿ, ಈಗ ಅದು ಅದನ್ನೇ ನೀವು ತಲೆಯಲ್ಲಿ ಈಗಿಟ್ಕೊಳ್ಳಿ. ಈಗ ತಾವು ಕೊನೆಯದಾಗಿ ಹೇಳಿರಿ, ಒಂದಿಷ್ಟು ಜನ ಏನು ಬೆಂಗಳೂರು ಮಂಗಳೂರು ಕಡೆಯಿಂದ ಬಂದವರು, ಅವ್ರಿಗೆ ಒಂದಿಷ್ಟು ನೌಕರಿ ಕೊಟ್ಟಿರಿ ಅಂತ. ಅವ್ರಿಗೆ ನಾನು ಹೇಳೋದಷ್ಟೇ, ಕೆಲಸ ಅಂತ ಬನ್ನಿ ಅಷ್ಟೇ. ಅದರಿಂದ ನನಗೆ ಇಷ್ಟು ಬೇರೆ ಸಿಗತ್ತೆ, ಅದು ಸಿಗತ್ತೆ, ಏನು ಮೇಡಮ್ ಕೆಲಸ ಸಿಗತ್ತಾ, ಅಷ್ಟು ಮಾತ್ರ ಬನ್ನಿ. ಅದನ್ನು ಕೊಟ್ಟ ಕೆಲಸವನ್ನು ಪ್ರಾಮಾಣಿಕವಾಗಿ ಪರಿಶ್ರಮದಿಂದ ಮಾಡಿ ನಿಮಗೆ ದೇವರು ಒಳ್ಳೇದು ಮಾಡ್ತಾನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒಳ್ಳೇದಾಗಲಿ ಇಷ್ಟು ನಂಗೆ ಇಷ್ಟು ದೂರ ಬಂದಿದ್ದಕ್ಕೆ, ಥ್ಯಾಂಕ್ ಯು. ಮತ್ತೊಂದಿಷ್ಟು ಮಾತಾಡೋಣ ಮುಂದಿನ. ನಮಸ್ಕಾರ. ಕನಸುಗಳೆಲ್ಲ ಈಡೇರಲಿ. ಎಸ್, ಇದಿಷ್ಟು ಈ ಸಂಚಿಕೆಯ ಕರೋನಾ ವಾರಿಯರ್ನ ಅದ್ಭುತ ಬಂಗಾರದ ಕತೆ ಅಂತ ಹೇಳ್ಬೋದು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಕರೋನಾ ವಾರಿಯರ್ ಜೊತೆಗೆ ಅವರ ಕಥೆಯನ್ನು ಹೇಳೋದಕ್ಕೆ ನಾನು ನಿಮ್ಮ ಮುಂದೆ ಬರ್ತೀನಿ. ನಿಮ್ಮೂರಿನ ಮಾಹಿತಿ, ಮನೋರಂಜನೆ ಮತ್ತು ಸಮಗ್ರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ ಭಾರತ್.